சார் போஸ்ட் கோவிந்தாயினாரே சுவாமி கரகச கோவிந்தாயினாரே யாவனோ நான் கரகசாந்த அட்டேசட்டு கரித்தாயிரோனு ஓஹோ ஹொச போஸ்ட் நேனா அல்லையா கரகசாந்த நனக்கு அட்டேசட்டு கரியக் நினிக்கு எஷ்டையா தைரியா நான் ஆக்சாமே நிம்மனா கரிலே ಈಗ ತಾನೆ ನೀವೇ ಕರೆದಲ್ಲಯ್ಯಾ ನಿಮಗೆ ಬಂದಿರೋ ಲೆಟರ್ ಅಲ್ಲಿ ಅಡ್ರೆಸ್ ಇರೋದಾಗೆ ನೀವೇ ನೋಡಿ ಹೌದೇ ಹಾಗಂತಾನೆ ಬರೆದಿದ್ಯಲ್ಲ ಹೌದು ಆ ಹಳೆ ಪೋಸ್ಟ್ ಮ್ಯಾನ್ ಯಾಕಯ್ಯ ಬರ್ಲಿಲ್ಲ ಏನ್ ರಿಟೈರ್ ಆಗ್ಬಿಟ್ನ ಸ್ವಾಮಿ ನಿಮ್ಗೇನೋ ವಯಸ್ಸಾಯ್ತು ನೀವು ರಿಟೈರ್ಡ್ ಆಗ್ಬಿಟ್ರಿ ಅಂತ ಕೆಲಸದಲ್ಲಿ ಇರೋರು ರಿಟೈರ್ ಮಾಡಿಸ್ಬಿಡದ ಅವನಿಗಿನ್ನು 40 ವರ್ಷ ಕೂಡ ಆಗಿಲ್ಲ ತಗೊಳ್ಳಿ ಲೆಟರ್ನ ಯಾರಿಂದ ಬಂದಿದೆ ನಾವು ಲೆಟರ್ ಯಾರು ಬಂದಿದ್ದೆ ಅಂತ ನೋಡ್ತೀವಿ ಹೊರತು ಯಾರಿಂದ ಬಂದಿದ್ದೆ ಅಂತ ನೋಡೋದಿಲ್ಲ ಅದನ್ನ ನೋಡಿ ತಿಳ್ಕೊಬೇಕಾದ್ರೆ ನೀವು ತಗೊಳ್ಳಿ ಆ ಒಂದ್ ವೇಳೆ ಅಡ್ರೆಸ್ ನೋಡಿ ಸಿಗದೆ ಹೋದ್ರೆ ಆಗ್ಲಾದ್ರೂ ನೋಡ್ತೀವೋ ಇಲ್ವೋ ಅದೇಳು ಅದೇಳು ತಗೊಳ್ಳಿ ಹೋದ್ ನೋಡಿ ಅಲ್ಲಯ್ಯ ಇದು ಒಂದೇ ಲೆಟರ ಹೌದು ಆದ ತುಮಕೂರ್ನಲ್ಲಿ ಓದ್ತಾ ಇರೋ ನನ್ನ ಮಗಳು ಅನುಪಮಳಿಂದ ಒಂದ್ ಲೆಟರ್ ಬರ್ಬೇಕಾಯ್ತು ಕಣಯ್ಯ ನೋಡಯ್ಯ ಅದ್ರಲ್ಲಿ ಅಲ್ಲ ಸ್ವಾಮಿ ನಿಮ್ಮ ಅಡ್ರೆಸ್ ಬಂದಿರೋದು ಒಂದ್ ಲೆಟರ್ ಎರಡ್ ಲೆಟರ್ ಬಂದಿದ್ರೆ ಎರಡನೇದನ್ನ ತಗೊಂಡೋಗಿ ನನ್ನ ಎಂತ ಯಾರಾದ್ರೂ ಕೊಡ್ತೀನಾ ಪೋಸ್ಟ್ ಮ್ಯಾನ್ ನನ್ಗೇನಾದ್ರೂ ಲೆಟರ್ ಇದೆಯಾ ನಿಮ್ಮ ಹೆಸರು ಚಂಚಲೆ ಇಲ್ಲಮ್ಮ ಅಮ್ಮ ಕಮಲಲೋಚನೆ ಪ್ಲಸ್ ಸೋಡಾ ಗ್ಲಾಸ್ ಸುಲೋಚನೆ ಸುಮ್ ಸುಮ್ಮನಾದ್ರೂ ಲೆಟರ್ ಬಂತ ಅಂತ ಕೇಳಿದ್ರೆ ಎಲ್ಲಿ ಬರುತ್ತೆ ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ತಾನೆ ನಿನಗೆ ದಿನಾ ಲೆಟರ್ ಬರೋಕೆ ಅಲ್ಲ ಈಗಿನ ಕಾಲದ ಹುಡುಗಿ ನೀನು ನಿನಗೆ ಅಷ್ಟೂ ಗೊತ್ತಿಲ್ಲ ಅಂದ್ರೆ ಹಾಗೆ ಹೋಗಿ ಅಂಕಲ್ ಸ್ವಾಮಿ ಗರ್ಗಸೇನವ್ರ ಏನಂದೆ ಕ್ಷಮಿಸಿ ಸ್ವಾಮಿ ಗೋವಿಂದಯ್ಯನವ್ರೆ ವಿಳಾಸ ಬರೆಯವರು ಮನೆ ನಂಬರ್ ಬರೆದಿದೆ ಸಂತೋಷ್ ನಿಲಯ ಅಂತ ಬರೆದಿದ್ದಾರೆ ಅದೆಲ್ಲಿದೆ ಅಂತ ಗೊತ್ತಾ ಸಂತೋಷ್ ನಿಲಯ ಅಂತಿದ್ಯಾ ಸುಣಕಲ್ ಬೀದಿ ಅಂತಿದ್ಯಾ ಇದೆ ಅದೇ ಬೋರ್ಡು ಆ ಮನೆಯಲ್ಲಿ ನಾಲ್ಕೈದು ಜನ ಹುಡುಗರಿದ್ದಾರೆ ಎಲ್ಲರೂ ಬ್ರಹ್ಮಚಾರಿಗಳೇ ಲೇ ಮದುವೆ ಮಾಡ್ಕೊಡ್ರೋ ಮುಂಡೇವೇ ಒಂಟಿ ಜೀವನ ಮೈ ಒಳ್ಳೇದಲ್ಲ ಅಂತ ನಾ ಹೇಳ್ತಲೇ ಇದ್ದೀನಿ ಅವ್ರಿಗೆ ಕೇಳ್ತಲೇ ಇದ್ದಾರೆ ಯಾಕೆ ಅವರಲ್ಲಿ ಯಾರಿಗಾದ್ರೂ ಲವ್ ಲೆಟರ್ ಬಂದಿದ್ಯಾ ಅವನ್ ಕೇಳಿ ಹೇಳ್ತೀನಿ ಅವ್ರನ್ನ ಕೇಳ್ಕೊ ನನ್ಗೆ ಹೇಳೋದ್ ಬೇಡ ಸಾರ್ ಪೋಸ್ಟ್ ರಾಜಕುಮಾರ ನಟ ಸಾರ್ವಭೌಮ ಕನ್ನಡ ಕಂಠೀರವ ರಸಿಕರ ರಾಜ ಗಾನ ಗಂಧರ್ವ ಆಹ ಬಡವರ ಬಂಧು ಗುರು ನಿನ್ನ ಟಪಾಲ್ಬಾರ್ದು ಎಷ್ಟು ದಿನದಿಂದ ನಿನ್ನ ಉತ್ತರ ಕಾಕೊಂಡಿದ್ದೀನಿ ಗೊತ್ತಾ ನಿನ್ನೊಂದು ಧ್ಯಾನ ಮಾಡೋಷ್ಟು ಆ ದೇವ್ರನ್ನ ಧ್ಯಾನ ಮಾಡಿದ್ರೆ ಇಷ್ಟೊತ್ತಿ ಓಡ್ ಹೋಗ್ತಿದ್ದ ಆದ್ರೆ ನೀನು ಪಾಪ ನಿನ್ನ ನಂದೇನ್ ಪ್ರಯೋಜನ ಇವತ್ತು ಇಂಡೋರ್ ಶೂಟಿಂಗು ನಾಳೆ ಔಟ್ಡೋರ್ ಶೂಟಿಂಗ್ ಅಂತ ಊರು ತಿರುಗ್ತಾನೆ ಇರ್ತೀಯ ಅಂದ್ಮೇಲೆ ನನ್ನಂಥವ್ನ ಲೆಟರ್ ಬರೀ ಸಮಯ ಇಲ್ಲಿರುತ್ತೆ ಅಂತೂ ಎಲ್ಲಾದ್ರೂ ಇರು ಹಾಗಾದ್ರೂ ಇರು ನಿನ್ನ ರಸಿಕರಿಗೆ ಮಾತ್ರ ಸದಾ ನಿನ್ನ ಮಖ ತರಿಸಿರು ಅಷ್ಟೇ ಸಾಕು ಉಮೇಶ್ ನಿನಗೊಂದು ಲೆಟರ್ ಬಂದಿದೆ ತಗೋ ಗುರು ಅದಕ್ಕೆ ನಿನ್ನೆಲ್ಲರೂ ಹೊಗಳದ್ ನೋಡು ನಿನ್ನ ಪುರುಸೊತ್ತಿಲ್ದೆ ಹೋದ್ರು ನಮ್ಮಂತ ಲಕ್ಷಾಂತರ ರಸಿಕರಿಗೆ ಮನೆನೆ ಕೊಟ್ಟು ಉತ್ತರ ಬರುತ್ತೆಲ್ಲ ಆಹಾ ನಿನ್ನ ತಾಳ್ಮೆ ನಿನ್ನ ಕರ್ತವ್ಯ ನಿಷ್ಠಾನ ಎಷ್ಟು ಹೊಗಳಿದ್ರು ಸಾಲು ಆಹಾ ಗುರು ಆ ಗುರು ಯಾರೇ ಕೂಗಾಡಲಿ ತಂ ತಂ ಊರೇ ಹೋರಾಡಲಿ ತಂ ತಂ ಯಾರು ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ ಅರೆ
ಓ ಮುಕುಂದ, ಏನೋ ಇದು ನಿನ್ನ ಅವಸ್ಥೆ? ಅಯ್ಯೋ ಅಪ್ಪ ಅಪ್ಪ ಅಪ್ಪ, ಅನಂತು ನನ್ನನ್ನು ಸ್ವಲ್ಪ ಮೇಲಕ್ಕೆತ್ತು. ಅಪ್ಪ ಅಪ್ಪ ಅಪ್ಪ, ಅಯ್ಯೋ 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 ಅಪ್ಪ ಅಯ್ಯೋ ಅಯ್ಯೋ ಅಪ್ಪ ಬಾಬ ಅಮ್ಮ ಅಮ್ಮ ಅಪ್ಪ, ನಿನ್ನ ಲೆಟರ್ ಬಂದಿದೆ ತಗೋ. ಥ್ಯಾಂಕ್ ಯು. ನಿನಗೊಂದು ಲೆಟರ್ ಬಂದಿದೆ. ಥ್ಯಾಂಕ್ ಯು. ನಿನ್ನ ತುಟಿ ಬಲು ಕೆಂಪು, ಆಹ್ ಸದಾ ನೋಡುತ್ತಿರಿ ಮನಕ್ಕೆ ತಂಪು. ಆಹ್ ತುಟಿಗೆ ತುಟಿಯ ಸೇರಿಸಲೇನು, ತನುವು ಮನವು ಸವಿಯ ಜೀನ್. ಆಹ್ ನಿನ್ನ ತೊಡೆಯು ಬಲು ನುಣುಪು, ನನ್ನ ಸೆಳೆಯುತ್ತಿದೆ ಆ ಹೊಳಪು. ಮೇಘ ಮೇಘಗಳ ತಾಡನಕ್ಕೆ ನೀರಧಾರೆ ಕಾದ ಮನೆಗೆ. ಏನೋ ನಿನ್ನ ಒದರಾಟ, ಹೆಣ್ಣು ಹೆಣ್ಣು ಅಂತ ಕಣ್ಕಂಡು ಬಿಡೋ ಬದಲು ಬೇಗ ಒಂದು ಮದುವೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ತಗೊಂಡೆ ಲೆಟ್ರ್. ಓಂಬೈ ಕಾಡ್, ಇದು ನನ್ನ 111ನೇ ಹೊಸರಾಣಿ ಬರ್ತಿರೋ ಲವ್ ಲೆಟ್ರ್. ಆಹ್ ಆಪರೇಷನ್ ಬೇಕಾದರೂ ಚಕ ಚಕ ಅಂತ ಮಾಡಬಹುದು, ಆದ್ರೆ ಈ ಬಿಸಿ ಎಣ್ಣೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋದು ಅಂದ್ರೆ ನೆತ್ತಿಯಿಂದ ಕಾಲುವರೆಗೂ ಬೆವರು ಸುರಿಯುತ್ತೆ. ಹಾಳಾದ್ದು, ಎಷ್ಟೆಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಬಿಸಿ ಎಣ್ಣೆ ಕೈ ಮೇಲೆ ಹಾರತಲ್ಲ. ನಾ ಮಾಡಿದ ಸಾಗು, ಏನು ವಾಸನೆ ಏನು ವಾಸನೆ. ಪುರಿಗೆ ಸಾಗು ಚೆನ್ನ, ಸಾಗಿಗೆ ಪುರಿಯು ಚೆನ್ನ, ಎರಡು ಸೇರಿಸಿ ಬಾಯಲ್ಲಿಟ್ಟರೆ ಇನ್ನೂ ಚೆನ್ನ, ಇನ್ನೂ ಚೆನ್ನ. ಅಲ್ರಿ ಗುಮಾಸ್ತ್ರ, ನೀವು ಆ ಶೆಟ್ಟರ್ ಮಳಿಗೆಯಲ್ಲಿ
ದಿನವೆಲ್ಲ ಲೆಕ್ಕ ಬರೆಯೋದು ಸಾಲದು ಅಂತ ನಿತ್ಯ ನಮ್ಮೆಲ್ಲರಿಗೆಲ್ಲ ಅಡುಗೆ ಮೇರೆ ಮಾಡ್ತಿರಲ್ಲ, ನಿಮ್ಗೆ ಬೋರ್ ಆಗಲ್ವೇ? ಅನಂತು, ನಿನಗೇನು ಗೊತ್ತೋ ಇದರಲ್ಲಿರೋ ಸುಖ? ಆ ಶಟ್ರ ಮಳಿಗೆಗೆ ದಿವಸ ಹೋಗಿ 20 ಭಾಗ ಅಸಲಿ ಲೆಕ್ಕ, 80 ಭಾಗ ನಕಲಿ ಲೆಕ್ಕ ಬರೆದು ಬರೆದು ತಲೆ ಚಿಟ್ಟ ಹಿಡಿದು ಹೋಗಿರುತ್ತೆ. ಈ ಅಡಿಗೆ ಮನೆಗೆ ನುಗ್ಗಿದಾಗಲೇ ಮನಸ್ಸಿಗೂ ಶಾಂತಿ, ಹೊಟ್ಟೆಗೂ ತೃಪ್ತಿ. ಆ ಬೇಗ ಬಟ್ಟೆ ಹಾಕುಂಬ, ತಿಂಡಿ ಕೊಡ್ತೇನೆ. ಸರಿ, ನೀವು ಧರ್ಮಸ್ಥಳಕ್ಕೆ ಎಮ್ಮೋ ಕಳಿಸಿದ್ರಲ್ಲ, ಅದು ರಸೀದಿ ಬಂದಿರ್ತಾವ. ಮಂಜುನಾಥ, ಮಂಜುನಾಥ, ಏನ್ ರಾಮು, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಣ್ಣ. ಯಾಕೆ ನಿಂತ್ಕೊಂಡೆ, ಕೂತ್ಕೋ. ಪರವಾಗಿಲ್ಲ ಅಣ್ಣ. ನೋಡು, ಪ್ರೀತಿ ಇರೋ ಜಾಗದಲ್ಲಿ ಗೌರವ ಏನೋ ಬೇಕಾಗಿಲ್ಲ, ಕೂತ್ಕೋ. ಪುರಿಯಾದರೇನು ಶಿವ, ದೋಸೆಯಾದರೇನು ಶಿವ, ಕೊಂಡಾದರೇನು ಶಿವ, ಇಡ್ಲಿಯಾದರೇನು ಶಿವ, ಒಟ್ಟಿಗೆಲ್ಲ ಒಂದೇ ಶಿವ. ಎಲ್ಲ ಜಗರು ಮಾಡಿದ ಶಿವ, ಎಲ್ಲ ಜಗರು ಮಾಡಿದ ಶಿವ. ಶ್ರೀಮತ್ರ ಮಾಡಮನ್ ಗೋವಿಂದ. ಏನು ಗರಗಸ್ ಗೋವಿಂದ ಏನವರು? ಪೊಲೀಸ್ ನಾಯಿ ನೆಲ ಮೂಸಿ ಕಳ್ಳನ ವಾಸನೆ ಕಂಡಿಡಿ ಹಾಗೆ ನೀವು ನಾ ಮಾಡಿ ತಿಂಡಿ ವಾಸನೆ ಎಳಿತಾ ಇದ್ದೀರಲ್ಲ. ಅಂದ್ರೆ ನಿಮ್ ದೃಷ್ಟಿಲಿ ನಾನು ನಾಯಿ ಅಂತ? ಛೇ ಛೇ, ನಾ ಹಾಗನ್ನೆ, ನಿಮ್ಮ ಹಾವ ಭಾವ ಹಾಗಿತ್ತು ಅಂತ ಹೇಳಿದೆ, ತಪ್ಪೆ. ಗೋವಿಂದನವ್ರೆ, ಮೊದಲು ತಿಂಡಿ ತಿನ್ನಿ, ಆಮೇಲೆ ಮಾತನಾಡೋರಂತೆ. ಆಗಿದೆ ನನ್ನ ಕೈ ರುಚಿ. ಎಣ್ಣೆ ಚಕ್ರ ಹೋಗಯ್ಯ, ಇದ್ಯಾವ ಮಹಾರುಚಿ. ಅಳಿಮಯ್ಯ, ನನ್ನ ಮಗಳ ಅನುಪಮ ಇದ್ದಾಳಲ್ಲ, ಅವಳ ಮಾಡಿದ ಪೂರಿ ಸಾಗು ತಿಂತ ಇದ್ರೆ ಸ್ವರ್ಗಕ್ಕೆ ಮೂರಾಗೇಣು. ಅವಳ ಕೈ ಗುಣನೇ ಗುಣ. ಅವಳ ಕೈಲಿ ರಸ ಕೊಟ್ರು ಕಸ, ಕಸ ಕೊಟ್ರು ರಸ, ರಸನೇ ಮಾಡ್ತಾಳೆ ಹೇಳ್ತಾ ನೀವನು. ಅಯ್ಯೋ ನಂತ, ಅಯ್ಯಯ್ಯೋ, ಮೊದ್ಲೇ ಹೇಳಿದ್ರೆ ನಮ್ಮನೆ ಕಸನೆಲ್ಲ ತೆಗೆದಿರ್ತಿದ್ದಲ್ಲ. ಅಚ್ಚರಿ, ಆ ನಿಮ್ಮ ಮಗಳು ಎಲ್ಲಿದ್ದಾಳೆ? ನನ್ನ ತಮ್ಮ ತುಮಕೂರು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾನೆ. ಅವನ ಮನೇಲಿ ಇದ್ಕೊಂಡು BSc ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಅವಳು ಊರಿಗೆ ಬಂದು ಕೂಡಲೇ ರುಚಿ ರುಚಿಯಾಗಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಹುಚ್ಚಿಡಿದು ಬಿಟ್ಟಿದೆ ನೋಡು. ಅವಳು ಹೇಗಿರಬಹುದು ಅಪ್ಪ? ಅಳಿಮಯ, ಇನ್ನೊಂದೆರಡು ಪೂರಿ ಹಾಕಪ್ಪ, ಇನ್ನೊಂದು. ಸರಿ, ಹೌದು ನಮ್ಮ ಅನಂತನ. ನೀವ್ ಯಾವಾಗ್ಲೂ ಅಳಿಮೆಯ ಅಳಿಮೆಯ ಅಂತ ಕರಿತೀರಲ್ಲ, ನಿಮ್ಗೂ ಇವನ್ಗೂ ಹ್ಯಾಕ್ ಸಂಬಂಧ? ಅಯ್ಯಾ, ಯಾವ ಹಳೆ ಸಂಬಂಧನೂ ಇಲ್ಲ. ನಮ್ ಅನಂತನ ಅಳಿಮಯ್ಯ ಅಂತ ಕರೆದ್ರೇನೆ ನನ್ನ ಮನಸ್ಸು ಒಂಥರ ಖುಷಿ. ಹಾ ಹಾ, ಕರೀರಿ ಕರೀರಿ. ಅನಂತು, ಒಂದೆರಡು ರೂಪಾಯಿ ಕೊಡ್ತೀಯಾ? ಒಳ್ಳೆ ಫಿಕ್ಸೆಡ್ ಡಿಪಾಸಿಟ್ ರೀ ನೀವು. ತಗೊಂಡ ಸಾಲ ಯಾವತ್ತಾದ್ರೂ ಯಾರಿಗಾದ್ರೂ ವಾಪಸ್ ಕೊಟ್ಟಿದ್ದೀರಾ? ನಮ್ಮ ಅನಂತು ಕಣಯ್ಯ, ನಾ ಕೇಳ್ತಾ ಇರೋದು ಶಂಕರ. ನೀ ಸ್ವಲ್ಪ ಹೊತ್ತು ನಿನ್ ಶಂಕ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಅವರು ಯಾವಾಗಲೂ ತಮಾಷೆ ಮನುಷ್ಯ, ಗೋಪಿಸ್ಕೋಬೇಡಿ. ಕರಗಿ ಹೋಯಿತೆ ಕೊನೆಗೂ ಚಂದಮಾಡ. ನಿಮ್ಮ ಯೋಗ್ಯತೆಗೆ ಸರಿಯಾದ ಕೆಲಸ. ಸದ್ಯ ಪಂಪ್ ಇನ್ನು ಮುರಿದೋಗ್ಲಿಲ್ವಲ್ಲ,
ಅನಂತು ಯಾವ್ದಯ್ಯ ಇದು ಊದುಬತ್ತಿ? ಯಾಕೆ ವಾಸನೆ ಚೆನ್ನಾಗಿದೆಯಲ್ಲ? ವಾಸನೆ ಇದ್ರಲ್ವೇ ಚೆನ್ನಾಗಿದೆ ಅನ್ನೋಕೆ, ಬರೀ ಹೊಗೆ ಬರ್ತಾ ಇದೆ. ಅನಂತು ನನ್ನ ಮಗಳು ಅನುಪಮ ಎಲ್ಲಿಂದನೋ ತರ್ತಾ ಇದ್ಲು ಕಣಯ್ಯ ಊದುಬತ್ತಿ. ಒಂದು ಬತ್ತಿ ಹಚ್ಚಿ ಬಿಟ್ರೆ ಒಂದು ಮೈಲಿ ದೂರಕ್ಕೆ ಘಮ 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 ಅಂತ ವಾಸನೆ ಬಡಿತಿತ್ತು. ಆ ಸದ್ಯ ಊದುಬತ್ತಿನ ನಿಮ್ಮ ಮಗಳೇನೋ ತಯಾರಿಸೋಲ್ವಲ್ಲ, ಫ್ಯಾಕ್ಟರಿ ಬದಿಕೊಂಡು ಬಿಟ್ರೆ ಬಿಡಿ. ಹೌದು, ಮಾತೆತ್ತಿದ್ರೆ ಹಾಡಿದ್ದ ಹಾಡು ಕಿಸಬಾಯ್ ದಾಸ ಅಂತ ನಿಮ್ ಮಗಳ ವಿಷಯನೇ ಹೇಳ್ತಿರ್ತಿರಲ್ಲ, ನೋಡೋದಕ್ಕೆ ನಾನು ಲಕ್ಷಣ ಆಗಿದ್ದಾಳೇನು? ಲಕ್ಷಣನ ಲೋ ಹೋಗಿ ಹೋಗಿ ನನ್ನ ಮಗಳು ಲಕ್ಷಣವಾಗಿದ್ದಾಳ ಅಂತ ಕೇಳ್ತಾ ಇದೇನು ಮಂಗನನ ಮಗನೇ? ಏಯ್, ಆ ಸುಂದರಿಯನ್ನು ಹೆಸರು ಹುಟ್ಟಿದ್ದೆ ನನ್ನ ಮಗಳ ರೂಪ ನೋಡಿ ಕಾಣು. ಆ ದೇವಲೋಕದ ಅಪ್ಸರೆಯರಿಗೂ ಅವಳ ಕಾಲ್ ತೊಳೆಯೋ ಯೋಗ್ಯತೆ ಇಲ್ಲ ಕಾಣು. ಅದಕ್ಕೆ ಅವ್ರು ಬುಲಕ್ ಬರ್ತಾ ಇಲ್ಲ. ಹೋಗ್ಲಿ, ಅವಳದೊಂದು ಫೋಟೋ ಇದ್ರೆ ತಂದು ತೋರಿಸ್ತೀರಾ? ಅವಳ ಫೋಟೋ ನೋಡಿದ ಕೂಡ್ಲೆ ನೀವೆಲ್ಲ ಮೂರ್ಛೆ ಹೋಗ್ಬೇಕಂಡ್ರು. ಈಗಲೇ ತಂದು ತೋರಿಸ್ತೀನಿ. ಈ ಮುದುಕ ಮಾತು ಮಾತ್ಕು ಅನುಪಮ ಅನುಪಮ ಅಂತ ಹೊಡ್ಕೊತಿರ್ತಾಳಲ್ಲ, ಅವಳು ನೋಡಕ್ ಹೇಗಿರ್ಬೋದು? ನಾನ್ ಹೇಳ ಹಾಗಿರ್ತಾಳೆ ಅಂತ ಹೇಗಿರ್ತಾಳೆ? ಎಂತ ತರ ಇರ್ಬಹುದು? ಭಾರತಿ ತರ ಇರ್ಬಹುದು. ನಾ ಹೇಳ ಹೇಗಿರ್ತಾಳೆ ಅಂತ ಹೇಳು ಮತ್ತೆ. ಒಳ್ಳೆ ಮಂಜುಳಾ ತರ ಇರಬಹುದು. ಅಯ್ಯ ಅಯ್ಯ, ಯಾಕ್ರೆ ಹಿಂಗ್ ಒದ್ದಾಡ್ತೀರಾ? ನಾನ್ ಹೇಳ್ತೀನಿ ಕೇಳಿ. ಹೇಳ ಹೇಳ ರಮಾದೇವಿ ತರ ಇರ್ತಾಳೆ. ಗಿಪ್ಸರೆ ಅಂತ ಹೇಳಿ ಎಂಟು ವರ್ಷದ ಹುಡುಗಿ ಫೋಟೋ ತೋರಿಸ್ತಿದ್ರಲ್ಲ, ನಿಮ್ಗೇನಾರು ಬುದ್ಧಿ ಕೆಟ್ಟಿಲ್ಲ ಕಣ್ರು? ನನಗ್ ಬುದ್ಧಿ ಕೆಟ್ಟಿಲ್ಲ. ಅವಳಿಗೀಗ 18 ವರ್ಷ. ಅವಳು ಬೆಳೆದ ಮೇಲೆ ಅವಳ ಫೋಟೋ ನಾನು ಇನ್ನೂ ತೆಗಿಸಿಲ್ಲ ಕಣ್ರು. ಓಹೋ, ದೃಷ್ಟಿ ಆಗುತ್ತೆ ಅಂತ? ಇಲ್ಲಯ್ಯ, ರಜಕ್ಕೆ ಅವಳು ಊರಿಗೆ ಬರ್ತಾಳೆ, ಬರೋವಾಗ ಒಂದು ಫೋಟೋ ತೆಗೆಸ್ಕೊಂಡ್ ಬಾ ಅಂತ ಕಾಗದ ಬರೀತೀನಿ. ಅಲ್ರಿ, ಅವಳೇ ಬರ್ಬೇಕಾದ್ರೆ ಇನ್ ಫೋಟೋ ತೆಗೆಸ್ಕೊಂಡು ಯಾಕ್ರೆ ಬರ್ಬೇಕು? ಹೌದಲ್ಲ, ವಯಸ್ಸಾಯ್ತು, ಅರಳೋ ಮರಳೋ ಅಂತಿದೆ. ನನ್ನ ಮಗಳು ಅನುಪಮ ಮನೆಗೆ ಬಂದ ಮೇಲೆ ಅವಳ ಕೈ ರುಚಿ ಈ ಬಾಯಿ ಬಿದ್ದ ಮೇಲೆ ಈ ಬುದ್ಧಿ ಸ್ವಾಧೀನಕ್ಕೆ ಬರುತ್ತೆ ನೋಡು. No.
ನಾನು ತಾಳಲಾರೆ ನನ್ನ ಇನಿಯ ನಾಟ ಈ ಕೆನ್ನೆಗೆ ಏನೋ ಬೇಕೆಂಬ ಏನೋ ಬೇಕೆಂಬ ಬಯಕೆಯ ಬಿಸಿಯಲ್ಲಿ ನಾ ಬೆಂದೆನು ಏನೋ ಬೇಕೆಂಬ ಬಯಕೆಯ ಬಿಸಿಯಲ್ಲಿ ನಾ ಬೆಂದೆನು ನನ್ನ ಕಣ್ಣಲ್ಲಿ ಕರಗಿದ ಎನೆಯನ ಬಾ ಎಂದೆನು ನೀನಡುಗುವೆಯೇಕೆ ಬಾ ಭಯವನು ಬಿಡು ಏಕೆ ಹೆದರುವೆ ಹೀಗೆ ನಾನಿರಲು ನಾನಿರಲು ಈ ಸಂಜೆ ಮತ್ತೆ ಬರದು ಏಕಾಂತ ಹೀಗೆ ಸಿಗದು ನೋಡು ಯಾರೂ ಇಲ್ಲ ನಿನ್ನ ಬಲ್ಲೇನಲ್ಲ ಹೇಳು ನಿನ್ನಾಸೆಯೆಲ್ಲ ನೀನಡುಗುವೆ ಏಕೆ ಬಾ ನನ್ ಮಗಳು ಅನುಪಮ ನಾಳೆ ಬೆಳಗಿನ ಟ್ರೈನ್ ಅಲ್ಲಿ ಬರ್ತಾಳಂತೆ, ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಟು ನನ್ ಹೇಳಿಸ್ತೀಯಾ? ರೇ ಸ್ವಾಮಿ, ನೀವೇ ಒಂದ್ ಅಲಾರಾಮ್ ಇದ್ದಾಗಿದ್ದೀರಿ, ನಿಮಗ್ ಬೇರೆ ಅಲಾರಾಮ್ ಇಡಬೇಕೆ? ಯೋ ಶಂಕರ, ನಿನ್ ಶಂಕಾನ ಸ್ವಲ್ಪ ಹೊತ್ತು ಮುಚ್ಕೊಂಡು ಸುಮ್ನೆ ಇರ್ತೀಯಾ ಇಲ್ವಾ? ಎಲ್ಲ ಜೂ ಗಾರ್ಡನ್ ಅಲ್ಲಿ ಇರ್ಬೇಕಾಗಿತ್ತು ನೀನು ಕಾಮಾಂಗಿ. ಆನಂತು ಮರಿಬೇಡ ಕಣಪ್ಪ, ಮಾಲಾರಾಮ್ ಬಿಟ್ಬಿಡು. ಆ ಬರ್ಲಾ? ಸರಿ.
ಯಾರು? ನಾನು ಅನಂತ, ಬೇಗ ಬಾಗಿಲು ತೆಗೀರಿ. ಅರೆ ನೀನೇನಯ್ಯ ಬೆಳಗಿನ ಜಾವ ಬಂದು ಎಬ್ಸು ಅಂತ ನಾನು ಹೇಳಿದ್ರೆ ಮಧ್ಯರಾತ್ರಿಲೇ ಬಂದು ಹೇಳ್ತಾ ಇದೆಯಲ್ಲಪ್ಪ. ಯಜಮಾನ್ರೆ, ಗಂಟೆ 4:30 ಆಯ್ತು, ನೀವಿನ್ನು ಮಧ್ಯರಾತ್ರಿಲೇ ಇದ್ದಿರಲ್ಲ. ತಗೊಳ್ಳಿ ಫ್ಲಾಸ್ಕ್ನಲ್ಲಿ ಕಾಫಿ ಇದೆ, ಬೇಗ ಕುಡಿದ್ಬಿಟ್ಟು ಸ್ಟೇಷನ್ಗೆ ಹೊರಟು ಬಿಡಿ, ಇನ್ನೇನು ಟ್ರೈನ್ ಬಂದ್ಬಿಡುತ್ತೆ, ತೋರ್ಸ್ ತಗೊಳ್ಳಿ. ಅಲ್ಲಯ್ಯ ತಂದೆ ಆದ ನನಗೆ ಅಷ್ಟೊಂದು ಆತರ ಇಲ್ಲ, ನಿನಗೇನಯ್ಯ ಇಷ್ಟೊಂದು ಕಾತರ? ಕೊಡು 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 ಕೊಡು. ಮತ್ತೆ ಮಲಗ್ಬಿಟ್ಟಿರಾ? ಏನ್ ರಾಯರು, ರಾತ್ರಿ ಎಲ್ಲ ಜಾಗರಣೆ ಮಾಡಿ ರೈಲಿನಲ್ಲಿ ಬರ್ತಾ ಇರೋ ಅಪ್ಸರಿಗೋಸ್ಕರ ಕಾಯ್ತಿರೋ ಹಾಗಿದೆ. ಚೇಚೆ, ಹಾಗೇನಿಲ್ಲ, ಯಾಕೋ ತುಂಬಾ ತಲೆ ನೋಯ್ತಾ ಇದೆ, ಅದಕ್ಕೆ ಸುಮ್ನೆ ಓಡಾಡ್ತಿದ್ದೀನಿ. ಓ ತಲೆನೋವ? ಇರು ಇರು, ನಿಮ್ ತಲೆನೋವಿಗೆ ಔಷಧಿ ರೈಲಿನಲ್ಲಿ ಬರ್ತಾ ಇದೆ. ಬರ್ತಾಳೆ ಕಂಚಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ಬರ್ತಾಳೆ ಕಂಚಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ತೇಲಾಡಿ ಜಾಡಿ ಕೂಡಿ ನೀ ಗುಡಿ, ತೇಲಾಡಿ ಜಾಡಿ ಕೂಡಿ ನೀ ಗುಡಿ. ಬರ್ತಾಳೆ ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ತೇಲಾಡಿ ಜಾಡಿ ಕೂಡಿ ನೀ
ಕುಣಿ ಎಲ್ಲಾಡಿ ಈಗ ನೀ ಕುಣಿ ನೀ ಕುಣಿ ಮಲ್ಲಿಗೆ ಮುಖವು ತೊಂಡೆಯ ತುಟಿಯು ಸಮಾಟ ಕೆನ್ನೆ ಮುಲಂಗಿ ಮೂಗು ಬಾಳೆಯ ತೋಳು ತೆಂಗಿನ ನಡುವು ಎಂಥ ಹೆಣ್ಣು ಮಲ್ಬಾಬ ಹೆಣ್ಣು ಕೊಡ್ತಾಳೆ ಪೂರಾ ಕಷ್ಟು ನಿಂಗೇನೆ ಸುತ್ತಿ ಮುಂದೆ ಬರ್ತಾಳೆ ಕೊಡ್ತಾಳೆ ಕೊಡ್ತಾಳೆ ಬರ್ತಾಳೆ ಕಂಚಿನ ರಾಣಿ ತರ್ತಾಳೆ ಮಿಂಚಿನ ವಾಣಿ ಕೊಡ್ತಾಳೆ ಮುತ್ತಿನ ಬೇಣಿ ರೆಡಿ ಮಾಡು ಚಿನ್ನದ ದೋಣಿ ರೇಲಾಡಿ ಈಗ ನೀ ಕೋಡಿ ನೀ ಕೋಡಿ ರೇಲಾಡಿ ಈಗ ನೀ ಕೋಡಿ ನೀ ಕೋಡಿ ಅಪ್ಪ ಹೋಗಿ ಗಚ್ಚಿಗೆ ಹೊತ್ಕೊಂಡು ಮಲಿಕೋ ಎಷ್ಟಪ್ಪ ನಿನ್ ಚಾರ್ಜು ಐದು ರೂಪಾಯಿ ಎಂಬತ್ತು ಯಾವ ಊರಿಂದ ಬಂದ್ರಿ ಅಂಕಲ್ ಈಗ ತಾನೇ ಅಂತರಿಕ್ಷದಿಂದ ಬಂದೆಮ್ಮ ಸೋಡಾ ಗ್ಲಾಸ್ ಸುಲೋಚನ ಅಲ್ಲ ನಿನ್ನೆ ರಾತ್ರಿ ನಿನ್ನ ಹತ್ರ ರೈಲ್ವೆ ಗೈಡ್ ಇಸ್ಕೊಂಡು ಹೋದ್ನಲ್ಲ ಮರ್ತ್ಬಿಟ್ಯ ಹೋಗ್ಲಿ ಮರೆಯೋ ಬಯಸ್ತಾ ನಿಂದು ನೋಡು ನಿನ್ನ ಫ್ರೆಂಡ್ ಅನುಪಮಾ ಬಂದಿದ್ದಾಳೆ ಒಳಗಿದ್ದಾಳೆ ನೋಡು ಸುತ್ತಾಳು 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 ಹೋಗೋದು ಹೋಗ್ತೀಯ ಈ ಪೆಟ್ಕೊಂಡು ಸುತ್ತೋಡು ಎಷ್ಟುಂದಪ್ಪ ನೀ ಚಾರ್ಜು ಹೇಳಿದ್ನಲ್ಲ ಅಲ್ವೋ ಅವ್ರ ಆಟೋದಿಂದ ಇಳಿತಿದ್ದ ಹಾಗೆ ಗುಡುಗುಡು ಅಂತ ಹೋಗಿ ಅವ್ರಿಗೆ ಸಹಾಯ ಮಾಡೋ ಹಾಗೆ ಆಕ್ಟ್ ಮಾಡಿ ಅವಳು ಪರಿಚಯ ಮಾಡ್ಕೊಳ್ಳೋದು ಬಿಟ್ಟು ಹಾ ಅಂತ ಹ್ಯಾಪ್ ಮೋರೆ ಹಾಕೊಂಡು ಕೂತಿದ್ಯಲ್ಲ ಅದಕ್ಕೆ ಹೇಳೋದು ಲವ್ ನಾ ಹ್ಯಾಗ್ ಮಾಡ್ಬೇಕು ಅಂತ ತಿಳ್ಕೋಬೇಕಾದ್ರೆ ನಮ್ಮ ಗುರು ಆಕ್ಟ್ ಮಾಡಿರೋ ಪಿಕ್ಚರ್ನೆಲ್ಲ ನೋಡ್ಬೇಕು ಅಂತ ಏನಯ್ಯ ಅನಂತು ಏನಿಲ್ಲ ತಗೊಳ್ಳಿ ಇದ್ರಲ್ಲಿ ಚಿತ್ರಾನ್ನ ಇದೆ ಮತ್ತೆ ಇದ್ರಲ್ಲಿ ಕಾಫಿ ಇದೆ ಇದನ್ನೆಲ್ಲ ಯಾಕೆ ತಂದೆ ಇರ್ಲಿ ತಗೊಳ್ಳಿ ಈಗ ತಾನೇ ನಿಮ್ಮ ಮಗಳು ಊರಿಂದ ಬಂದಿದ್ದಾರೆ ಪಾಪ ಪ್ರಯಾಣ ಮಾಡಿ ಆಯಾಸ ಆಗಿರುತ್ತೆ ತಗೊಳ್ಳಿ ನನ್ ಮಗಳಿಗೆ ಆಯಾಸ ಆದ್ರೆ ನಿನ್ಗೇನೋ ಯಾಕೆ ಕಷ್ಟ ನಿನ್ ಸಂತೋಷಕ್ಕೆ ನಾನ್ ಯಾಕೆ ಅಡ್ಡಿ ತರಲಿ ಕೊಡು ಕೊಡು ಮನೆ ಕಾಯುವಾಗ ಅಲ್ಲ ಕಷ್ಟಪಟ್ಟು ತಿಂಡಿ ತಂದ್ಕೊಟ್ನಲ್ಲ ಅಂತ ಒಳಗಡೆ ಕರೆದು ಮಗಳನ್ನ ಪರಿಚಯ ಮಾಡಿಸ್ಬೇಕು ಅನ್ನೋ ಬುದ್ಧಿ ಬೇಡ್ವಾ ಕೊಟ್ಟಿದ್ದನ್ನು ಮಾತ್ರ ಲಬಾಕ್ ತಂದು ತಗೊಂಡು ಒಳಗಡೆ ಹೊರಟೋದ್ರು ಸ್ವಾರ್ಥಿ ಅಲ್ಲ ಗುರು ನೀನ್ ಯಾಕೆ ಬರ್ತಾ ಬರ್ತಾ ಇಷ್ಟೊಂದು ಸಣ್ಣಗಾಗ್ತಾ ಇದ್ಯಾ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದ್ರೆ ತಾನೇ ತಪ್ಪಗಾಗಿ ಕೇಡಿಗರ ಜೊತೆ ಫೈಟಿಂಗ್ ಮಾಡಕ್ ಸಾಧ್ಯ
ನನ್ ನೋಡು, ಒಳ್ಳೆ ಭೀಮ ಯುದ್ಧ ಆಗಿದ್ದೀನಿ. ಚೆನ್ನಾಗಿದೆ. ತಿಂದು ಚೆನ್ನಾಗಿ ಡಿಶು ಡಿಶು ಅಂತ ಫೈಟಿಂಗ್ ಮಾಡಬೇಕು. ಚಿನ್ನಪ್ಪ ತಿನ್ನು ಚಾಣ ಮರಿ ತಿನ್ನು ಗುರು. ನಾನು ಏನ್ ಗುರು, ಆಗ್ಲೇ ಹೊಟ್ಟೆ ತುಂಬಿಡ್ತಾ? ಇದೊಂದ್ ಬಾಳೆನಿದೆ, ತಿಂದುಬಿಟ್ಟು ಚೆನ್ನಾಗಿ ನಿದ್ರೆ ಮಾಡು ಆಯ್ತಾ? ನನ್ನ ಮಗನೇ, ನನ್ನ ಗುರು ತಿನ್ನಿಸ್ತಾ ಇದ್ನಲ್ಲ, ನೀನ್ ತಿಂತೀಯ? ತಿನ್ನಿಸ್ತೀನಿ ತಿನ್ನಿಸ್ತೀನಿ. ಏನಿಲ್ಲ, ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ, ಬರ್ತಾ ನಿಮ್ ಮನೆಗೇನಾದ್ರೂ ಸಾಮಾನು ಬೇಕೇನೋ ಕೇಳೋಣ ಅಂತ ಬಂದೆ. ಅಲ್ಲಯ್ಯ, ನನಗೇನು ಕೈ ಕಾಲು ಗಟ್ಟಿಯಾಗಿಲ್ವೇ, ಬೇಕಾದ್ರೆ ನಾನೇ ಹೋಗ್ತಾ ಇರ್ತೇನೆ. ಸರಿ ಬರ್ಲಾ? ಆಗ್ಬೋದು, ಬರ್ತೀನಿ. ಅರೆ ಆಗ್ಬೋದಯ್ಯ, ಮನೆ ಕಾಯುವಾಗ ಮನೆ ಒಳಗೆ ಕರೆದು ಮಗಳನ್ನ ಪರಿಚಯ ಮಾಡಿಸ್ತಾರೆ ಅನ್ಕೊಂಡ್ರೆ ಮಾತುಗಾದ್ರೂ ಕರೀಲಿಲ್ವಲ್ಲ. ಏನು, ಎರಡು ರೂಪಾಯಿ ಇದ್ರು ಕೊಟ್ಟರು, ಆಮೇಲೆ ಕೊಡ್ತೀನಿ. ಆನಂತು ಬಾಯಿಲಿ. ಏನು, ನಿನಗೆ ನನ್ನ ಮಗಳ ಪರಿಚಯ ಮಾಡ್ತಿಲ್ಲ ಅಲ್ವಾ? ಹೌದು ಬಾಬಾ. ಅಮ್ಮ ಅನುಪಮ ಬಂದೆ. ಮನೆಯಲ್ಲೇ ನನಗೆ ಊಟ ತಿಂಡಿ ಎಲ್ಲ, ಪಕ್ಕಾ ಬ್ರಹ್ಮಚಾರಿ. ಜೊತೆಗೆ ಸ್ವಲ್ಪ ಸಂಕೋಚದ ಪ್ರಾಣಿನೂ ಹೌದು. ಯಾರಾದ್ರೂ ಅಪ್ಪಿ ತಪ್ಪಿ ನಿನಗೆ ಗಂಡು ಮಕ್ಳು ಇಲ್ವೇ ಅಂತ ನಾನು ಕೇಳಿದ್ರೆ, ಓ ಇದಾನಲ್ಲ ಭೂಪ ಅಂತ ಇವನ್ ತೋರಿಸ್ಬಿಡ್ತೀನಿ. ಈತನ ಜೊತೆಗೆ ನಾಲ್ಕೈದು ಕೋತಿಗಳು ಇವೆ, ಅವರ ಮಧ್ಯೆ ಇವನೊಬ್ಬ ರಾಮ. ಆಫೀಸಿಗೆ ಗೊತ್ತಾಯ್ತು, ನಾನು ಬರ್ತೀನಿ ಬರ್ತೀನಿ. ಸ್ವಲ್ಪ ಏರೋ, ಆ ದಿನ ನಿನ್ ಜೊತೆಲಿರೋ ಕೋತಿಗಳು ಕೇಳಿದ್ವಲ್ಲ, ನಿನ್ನ ಮಗಳು ನೋಡೋಕ್ ಚೆನ್ನಾಗಿದ್ದಾಳಂತ, ಅವಳು ಫೋಟೋ ಕೊಡ್ತೀನಿ, ತಗೊಂಡೋ ತೋರ್ಸೋ ಮುಂಡೇವು ಕಣ್ ಕೂತ್ಕೊಳ್ಳಿ. ತಗೋ.
ಸಮಾಚಾರ? ಥ್ಯಾಂಕ್ ಯು. ಏನಮ್ಮ ಏನ್ ಸಮಾಚಾರ? ಬಹಳ ಹ್ಯಾಪಿ ಆಗಿದ್ಯಲ್ಲ. ಏವನಂತ ಪೆಳ್ಳೇವನ ಫಿಕ್ಸ್ ಆಗಿಂದ ಹೇಗೋ ತಿಸ್ಕೊಂಡ. ನೀನ್ ಇದ್ಕಿದ್ದಾಗ ಎಷ್ಟೊಂದು ಸಂತೋಷವಾಗಿರ್ಬೇಕಾದ್ರೆ ಏನು ಎಷ್ಟು ಆಡಿದ್ರೆ ಮ್ಯಾಟ್ರೇ ಇರ್ಬೇಕು. ರಾಜು ಈ ಸ್ವೀಟ್ ತಗೊಂಡು ಎಲ್ಲರಿಗೂ ಹಂಚ್ಬಿಡು. ಮಿಲನ ಒಲಿದು ಬ
ಬಂದರೆ ಸಲಿಹ ಸುಖದ ಆಸರೆ ತುಡಿಯುವ ಜೀವವನೇ ನಿಡಿಯುವ ಮೋಹವನೇ ಮೀಸಲು ಮಾಡುವೆ ಮೀಸಲು ಮಾಡುವೆ ಎಂದು ನಿನ್ನ ಅನುಪಮ ಚೆಲುವು ಬೆಳುಗಿ ಬೆರಗಾದೆ ಕೇಳಿ ಬಂದ ನಿನ್ನ ಅಂದ ಕೇಳಿ ಬಂದ ನಿನ್ನ ಅಂದ ಹಿಂದೆ ಕಂಡು ಸೆರೆ ಅನಂತು ಏ ಅನಂತು ಏನು ಯೋಚನೆ ಮಾಡ್ತಾ ಇದೀಯಾ ಲಂಚ್ ಟೈಮ್ ಆಯ್ತು ಹೇಳು ಗೋವಿಂದನವರೇ ಗೋವಿಂದನವರೇ ಊರಾಗ್ಲ ಕಣ್ ಬಿಟ್ಕೊಂಡು ನೋಡ್ತಾ ಇದೀಯಾ ಅರೆ ನಾನ್ ಕಣೆಯ ಸಾಕ್ಷಾತ್ ಗೋವಿಂದಯ್ಯ ಏನಿದು ಕೈಲಿ ಇಷ್ಟೊಂದು ಮಲ್ಲಿಗೆ ಹೂವ ಇದು ನಿಮ್ಗೆ ತಗೊಳ್ಳಿ ಅಲ್ಲಯ್ಯ ನಾನೇನ್ ತಲೆಗೆ ಮುಡ್ಕೋತೀನ ಕಿವಿಗ್ ಸಿಗಿಸ್ಕೋತೀನ ಈ ದಿನ ಶುಕ್ರವಾರ ತಾನೇ ಪೂಜೆ ಮಾಡ್ಲಿ ಅಂತ ತಂದೆ ತಗೊಳ್ಳಿ ದೇವ್ರು ಅಂದ್ರೆ ನಿನ್ಗೆ ಅಷ್ಟೊಂದು ಭಕ್ತಿನ ಕೊಡಪ್ಪ ಕೊಡು 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 ಅನುಪಮ ಏನಪ್ಪ ತಗೊಂಬ ಇದನ್ನ ನೀನು ಅಮ್ಮನವ್ರ ಫೋಟೋಕ್ ಹಾಕು ಮಲ್ಲಿಗೆ ಹೂವು ಎಷ್ಟು ಘಮ ಘಮ ಅಂತ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸರಿ ಅವಳು ಮನೆ ಕಾಯುವಾಗ ಇದೇ ಸಮಯಕ್ಕೆ ಬರಬೇಕಾಗಿ ಸೋಡಾ ಗ್ಲಾಸು ಏನು ಹೂ ಹಿಡ್ಕೊಂಡು ಎದುರು ಮನೆಗೆ ಹೋಗಿತ್ತಲ್ಲ ಸವಾರಿ ಕೃಷ್ಣಲೀಲೆ ಪ್ರಾರಂಭ ಆಯ್ತು ಚೇ ಹಾಗೇನಿಲ್ಲ ಇವತ್ ಶುಕ್ರವಾರ ನೋಡಿ ಪೂಜೆಗೆ ಹೂ ಬೇಕು ಅಂತ ಹೇಳಿದ್ರು ತಂದ್ಕೊಟ್ಟೆ ಅಷ್ಟೆ ಓ ಅಮ್ಮವ್ರ ಪೂಜೆಗೋ ನಡಿಲಿ ನಡಿಲಿ ಬಿಂಕ ಬಿಡು ಬಿಡು ನಾ ನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ಏ ಬಿಂಕ ಬಿಡು ಬಿಡು ನಾ ನಿನ್ನ ಬಲ್ಲೆನು ಮನಸ್ಸನ್ನು ಕೊಡು ಕೊಡು ನಾನಲ್ಲಿ ನಿಲ್ಲುವೆನು ನನ್ನ ತುಂಬ ನೀನೇ ತುಂಬಿಕೊಂಡ ಮೇಲೆ ಇನ್ನು ನನ್ನದೇನು ಮನಸ್ಸು ಕೊಡುವುದೇನು ಅಮ್ಮ ಚಂಚಲ ಚಂಚಲು ನಿನಗೆ ಗಂಡು ಹುಡುಕಿ ಹುಡುಕಿ ನನಗಂತೂ ಸಾಕಾಯ್ತು ನೀನಾದ್ರೂ ಮೀನಿಗೆ ಬಲೆ ಹಾಕು ಶುಭಸ್ಯ ಶೀಘ್ರ ಮನಸ್ಬಿಡ್ತೀನಿ ನನ್ನ ಮಗಳನ್ನು ನೋಡಕ್ಕೆ ಅಂತ ಎಷ್ಟೋ ಗಂಡುಗಳು ಬಂದವು ಆದ್ರೆ ಅವಳ ಕನ್ನಡಕ ನೋಡ್ತಿದ್ದಾಗೆ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾರೆ ಹೆಣ್ಣಿಗೆ ಕಣ್ಣ ಮುಖ್ಯ ಏನು
ಅನು, ಈ ಕತೆ ಪುಸ್ತಕ ಓದಿದ್ಯಾ? ಓ, ಯಾಕೆ? ಯಾಕೆಂದ್ರೆ ಈ ಕತೆ ಬುಕ್ನಲ್ಲಿ ಬರ್ದಿರೋ ಕಥಾನಾಯಕನ ಗುಣ ವ್ಯಕ್ತಿತ್ವ ಎಲ್ಲ ಓದ್ತಾ ಇದ್ರೆ ನಿಮ್ ಎದುರು ಮನೆ ಅನಂತೂನೆ ಕಣ್ಮುಂದೆ ಬಂದು ನಿಂತಾಗಲ್ಲ. ಯು ಆರ್ ಕರೆಕ್ಟ್. ಈ ಸ್ಟೋರಿ ಓದ್ತಾ ಓದ್ತಾ ನನಗೂ ಹಾಗೆ ಅನ್ನಿಸ್ತು. ನೀ ಏನೇ ಹೇಳನು, ನಮ್ಮ ಅನಂತುನ ಎಷ್ಟು ಹೊಗಳಿದ್ರು ಸಾಲದು. ಅವನ ನಯ, ವಿನಯ, ಹೆಲ್ಪಿಂಗ್ ನೇಚರ್, ಅವನ ರೂಪ, ಅವನ ನಗು, ಅವನ ಇನ್ನೋಸೆಂಟ್ ಲುಕ್, ಅವನ ನಡೆಯೋ ಸ್ಟೈಲು, ವಾಟ್ ಎ ಲವ್ಲಿ ಫಿಗರ್. ರಿಯಲಿ ಅವನಪ್ಪ ಸೂಪರ್ ಸ್ಟಾರ್. ಅವನು ಸುಮ್ಮನೆ ಸ್ಮೈಲ್ ಮಾಡಿದ್ರೆ ಸಾಕು, ಅವನ್ನ ನೋಡೋ ಹುಡುಗಿರ್ಗೆ ಮೈಯಿ ಮನಸ್ಸೆಲ್ಲ ಜುಮ್ ಜುಮ್ ಅನ್ನತ್ತೆ. ಅವನ್ ಬೀದಿಲ್ ಹೋಗ್ತಿದ್ರೆ ಹುಡುಗಿರ್ ಕಣ್ಣೆಲ್ಲ ಅವನ ಮೇಲೆ ಇರುತ್ತೆ. ಎಷ್ಟೋ ಸಾರಿ ನಾನು ಹಾಗೆ ನೋಡ್ತಿರ್ತೀನಿ, ಅವ್ರು ಏನ್ ಪ್ರಯೋಜನ, ನಾನು ಕಳ್ಕ ನೋಡ್ತಿದ್ದ ಹಾಗೆ ಅವ್ನ 100 ಮೈಲ್ ಸ್ಪೀಡಲ್ಲಿ ಓಡ್ಬಿಡ್ತಾನೆ ಅಂತೂ. ಅದ್ಯಾವ ಪುಣ್ಯಾದ ಕಿತ್ತಿ ಕಾಯ್ಕೊಂಡಿದ್ದಾಳೋ ಏನೋ ನಮ್ಮನಂತು ಕೈ ಹಿಡಿಯೋಕೆ. ರಿಯಲಿ ಶೀಸ್ ವೆರಿ ವೆರಿ ಲಕ್ಕಿ ಗರ್ಲ್. ಆ ಭಾಗ್ಯ ನನಗೆ ಯಾಕಿರಬಾರ್ದು. ನಮಸ್ಕಾರ. ನಮಸ್ಕಾರ. ಮನೆಗೆ ಸಾಮಾನು ತಗೊಂಡು ಹೋಗಿ ಬಂದ್ರ? ಹೌದು. ನನಗೆ ಹೇಳಿದ್ರೆ ನಾನೇ ತಗೊಂಡು ಬರ್ತಿದ್ದೆ. ನಮ್ಮನೆ ಕೆಲಸಕ್ಕೆ ಬೇರೆಯವ್ರಿಗೆ ಯಾಕೆ ತಂದ್ರೆ ಕೊಡ್ಬೇಕು? ನಿಮ್ ದೃಷ್ಟಿಯಲ್ಲಿ ನನ್ನನ್ನು ಬೇರೆಯವನ ಅಂತ ಭಾವಿಸ್ತೀರಾ? ಅಂದ್ರೆ ಅಲ್ಲ, ಅಂದ್ರೆ ನಿಮ್ ತಂದೆಯವ್ರಿಗೆ ನಾನು ತುಂಬಾ ಆತ್ಮೀಯ ತಾನೆ. ಅಂದ್ಮೇಲೆ ನಿಮಗೂ, ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ತಂದು ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್. ಯಾರನ್ನು ಹುಡುಕ್ತಿದ್ದೀರಾ? ಕೂಲಿಯವ್ರನ್ನ. ನಾನಿದ್ದೀನಲ್ಲ. ಅಲ್ಲ, ಇಷ್ಟಕ್ಕೆಲ್ಲ ಕೂಲಿ ಯಾಕೆ ಅಂತ? ಅಯ್ಯೋ, ಅದೆಲ್ಲ ಬೇಡಿ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನೀವು ನಡೀರಿ, ನಾನು ತಗೊಂಡು ಬರ್ತೀನಿ. ದೂರ ಹೋಗುವೆ ನಾನು ನೀನು
ಒಂದಾದ ಮೇಲೆ ಹೀಗೆ ನೀ ದೂರ ಹೋಗುವೆ. ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ. ಕಣ್ಣಲ್ಲೂ ನೀನೇ, ಮನದಲ್ಲೂ ನೀನೇ, ಎಲ್ಲೆಲ್ಲೂ ನೀ ಕಾಣುವೆ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ. ಮುತ್ತಲ್ಲೆ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾನೋಡುವೆ. ಏನು ನಮ್ಮ ರಾಮು ನಿಮ್ಮ ಮಗಳನ್ನು ಇವ್ರ ಹೆಂಡತಿನೂ ಚುಡಾಯಿಸಿದ್ನೆ, ನಂಬೋಕ್ಕೆ ಆಗ್ತಿಲ್ಲ. ಹಾಗಾದ್ರೆ ನಾವೆಲ್ಲ ಸುಳ್ಳು ಹೇಳ್ತಿದ್ದೀವೇನು? ನಿಮ್ಮ ಕೈಲಿ ಆದ್ರೆ ಅವನಿಗೆ ಬುದ್ಧಿ ಹೇಳಿ, ಇಲ್ದರೆ ನಾವೇ ಅವನಿಗೆ ಬುದ್ಧಿ ಕಲಿಸ್ತೀವಿ. ಕೋಪಿಸ್ಕೋಬೇಡಿ, ಇದನ್ನು ನಾನು ನನ್ನ ಕೈಲಿ ಇತ್ಯರ್ಥ ಮಾಡೋಕ್ಕಾಗದೆ ಹೋದರೆ ನಿಮಗೆ ಬಿಟ್ಕೊಡ್ತೀನಿ, ಆಮೇಲೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಡಿ. ರಾಮು, ರಾಮು! ಏನಣ್ಣ? ಬಾಯಿಲಿ. ಇಲ್ಲ ರಾಮ, ನಿನ್ ಮೇಲೆ ಕೋಪಿಸ್ಕೊಳ್ಳೋದು ಒಂದೇ, ಆ ದೇವ್ರ ಮೇಲೆ ಕೋಪಿಸ್ಕೊಳ್ಳೋದು ಒಂದೇ. ಬಾ ನೋಡಿ, ದೃಷ್ಟಿ ಇರೋರು ತಾವು ನೋಡೋ ನೋಟದಲ್ಲಿ ನಾನಾ ರೀತಿ ತಪ್ಪಲ್ಪನೆ ಮಾಡ್ತಾರೆ, ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡ್ತಾರೆ. ಆದ್ರೆ ಪ್ರಪಂಚನೇ ಕಾಣದೆ ಇರೋ ಈ ಕುರುಡ ಬೇರೆಯವರನ್ನ ಯಾವ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕ್ ಸಾಧ್ಯ ನೀವೇ ಹೇಳಿ. ಇವನ್ ತಂದೆ ಒಬ್ಬ ಬಡ ಮೇಷ್ಟ್ರು, ತಬ್ಬಲಿ ಅದು ನನಗೆ ವಿದ್ಯಾಬುದ್ಧಿ ಕಲಿಸಿ ಒಬ್ಬ ಮನುಷ್ಯನನ್ನಾಗಿ ಮಾಡಿ ಅವ್ರು ಸಾಯೋ ಕಾಲಕ್ಕೆ ಈ ಹುಡುಗನ ನನ್ನ ಕೈಲಿ ಒಪ್ಪಿಸಿದ್ರು. ಅವ್ರ ಋಣಾನ ಈ ನನ್ನ ತಮ್ಮನ ಸೇವೆಯಲ್ಲಿ ನಾನು ತೀರಿಸ್ತಿದ್ದೀನಿ. ನೋಡಿ, ಆಗಿರೋ ಘಟನೆಯಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪಾಯ್ತು ಅನಂತು, ದಯವಿಟ್ಟು ನೀನೇ ಕ್ಷಮಿಸ್ಬಿಡಪ್ಪ. ದೊಡ್ಡವರು ಹೇಳ್ತಾರೆ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡು ಅಂತ, ಆದ್ರೆ ಅನುಭವ ಈಗ ನಮಗಾಯ್ತು, ನಾವು ಬರ್ತೀವಪ್ಪ. ಅಣ್ಣ, ಅಣ್ಣ, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಯ್ತೇನಣ್ಣ? ಇಲ್ಲ ರಾಮ, ಖಂಡಿತ ಇಲ್ಲ. ಅನಂತನ್ನ ನನ್ನ ಮಗಳನ್ನ ಮದುವೆ ಆಗು ಅಂತ ಕೇಳಿದ್ರೆ ಒಪ್ಪುತ್ತಾನ? ಅಲ್ರಿ, ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೋಬೇಕು ಅಂತಿದ್ದೀರಲ್ಲ, ನಾನು ಮನಸ್ಸು ಮಾಡಿದ್ರೆ ಎಂಥ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗ್ಬೋದು, ಎಷ್ಟು ವರದಕ್ಷಿಣೆ ತಗೋಬಹುದು ನೀವೇ ಹೇಳಿ. ಚಚ, ಅವನ್ ತನ್ನ ಮನಸ್ಸಿನಲ್ಲಿ ಏನೇನು ಆಸೆ ಇಟ್ಕೊಂಡಿದಾನೋ ಏನೋ, ಅವನಿಗೆ ಎಷ್ಟು ಬಿದ್ರೆ ಅವನೇ ಕೇಳ್ತಾನೆ. ಅಲ್ಲ, ಅನುಪಮಳಿ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತೀಯಲ್ಲ, ಅವಳಿಗೆ ನೀನ್ ಲವ್ ಮಾಡ್ತಿರೋ ವಿಷಯ ಹೇಳಿದ್ಯಾ? ಡೈರೆಕ್ಟ್ ಆಗಿ ಹೇಗೆ ಹೇಳಿ? ಒಂದ್ ವೇಳೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಅವಳು ಕೋಪಿಸ್ಕೊಂಡು ನನ್ನನ್ನು ಮಾತಾಡ್ಸೋದನ್ನ ಬಿಟ್ಬಿಟ್ರೆ? ಯಾಕೋ ಹೆದರ್ಕೋತೀಯ? ಅವಳ ಅಪ್ಪ ಮಾತ್ ಮಾತಿಗೂ ನಿನ್ನ ಅಳಿಮಯ್ಯ ಅಳಿಮಯ್ಯ ಅಂತ ಕೂಗುದನ್ನು ನೋಡಿದ್ರೆ ತನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಕಾಣಿಸುತ್ತೆ. ಧೈರ್ಯವಾಗಿ ಅವಳು ಮುಂದಿಂತು ಸ್ವೀಟಿ, ಅಲ್ಲ ಸ್ವೀಟಿ, ಐ ಲವ್ ಯು ಅಂತ ಹೇಳ್ಬಿಡು. ಅದಕ್ಕವಳು ಯು ನಾಟಿ, ಐ ಹೇಟ್ ಯು ಅಂತಂದ್ರೆ? ಏ ವಾಂಪಡಿ, ನೀ ಸುಮ್ಮನಿರೋ. ನೋಡಣಂತ, ನನ್ನ ಜೀವನದಲ್ಲಿ ಸಾವಿರಾರು ಹುಡುಗಿ ಸ್ನೇಹ ಮಾಡಿ ಅನುಭವ ಪಡೆದಿರೋ ಭೂಪಾ ನಾನು. ಹುಡುಗಿ ಯಾರೇ ಆಗಿರ್ಲಿ ಚಕ್ ಅಂತ ಕೈ ಹಿಡ್ಕೋ, ಲಕ್ ಅಂತ ಸಿಗಾಕತ್ತಾಳೆ, ಆಮೇಲೆ ಓಲ್ಗ ಉತ್ಸಿದ್ರಾಯ್ತು. Thank you.
ಏನ್ ಬೇಕಾಗಿತ್ತು? ಏನಿಲ್ಲ, ಈ ಪಂಚಾಂಗನ ನಿಮ್ ತಂದೆಯವರಿಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಅವ್ರಿಲ್ವೇನು? ಇಲ್ಲ. ತಗೊಳ್ಳಿ, ಇದನ್ನ ಅವ್ರು ಬಂದ್ಮೇಲೆ ಕೊಟ್ಬಿಡಿ. ಸಂಜೆ ಫ್ರೀ ಆಗಿದ್ರೆ ಸ್ವಲ್ಪ ತಿರುಗಾಡ್ಕೊಂಡು ಬರೋಣ, ಬರ್ತೀರಾ? ನಮ್ಮ ತಂದೆ ಒಪ್ಪಿಗೆ ಕೊಟ್ರೆ ಬರ್ತೀನಿ. ಯಾಕೆ ಸುಮ್ಮನೆ ಕೂತ್ಬಿಟ್ರಿ? ಏನಾದರೂ ಮಾತಾಡಿ. ನನಗೇನು ಇವಳನ್ನು ಮದುವೆ ಆಗಬೇಕು ಅಂತ ಆಸೆ, ಆದರೆ ಇವಳಿಗೆ ನನ್ನ ಮೇಲೆ ಆಸೆ ಇದೆಯೋ ಇಲ್ಲ? ಒಂದು ವೇಳೆ ಇವಳು ಬೇರೆ ಯಾರನ್ನಾದರೂ ಲವ್ ಮಾಡಿದ್ರೆ ಚೇಚೆ, ಅವಳ ಆಸೆನ ತಿಳ್ಕೊಳ್ಳೋವರೆಗೂ ನಾನು ದುಡುಕಬಾರ್ದು. ಏನಿಲ್ಲ, ನೀವೇನಾದರೂ ಹೇಳಿ. ಅಲ್ಲ, ನಾನೊಂದು ಹೆಣ್ಣು, ಸಂಕೋಚವಿಲ್ಲದೆ ನಿಮ್ಮನ್ನು ಮನಸಾರ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಇವ್ರನ್ನ ನಂಕೆ ಸಂಖ್ಯೆಯಿಂದ ಬಜಾರಿ ಅಂದ್ಕೊಳ್ಳಲ್ವೇ? ನನ್ನ ಮೇಲೆ ಇಟ್ಕೊಂಡಿರೋ ಒಳ್ಳೆ ಭಾವನೆನ ಯಾಕೆ ಕೆಡಿಸ್ಕೋಬೇಕು? ಒಂದು ವೇಳೆ ನನ್ನ ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಅವರೇ ಹೇಳ್ತಾರೆ. ಇದನ್ನ
ಅಲ್ಲಿ ನಿಂತಿದ್ದಾರಲ್ಲ ಅಂಕಲ್, ಅವ್ರು ಕೊಟ್ಬಿಡು. ನಿಮ್ಮ ನಡೆ, ನುಡಿ, ನಗು, ಅಂದ, ಚಂದ ಎಲ್ಲ ಅನಂತವಾಗೇ ಇದೆ. ಕ್ಷಣ ಕ್ಷಣವೂ ನಿಮ್ಮನ್ನು ನೋಡಬೇಕು, ನಿಮ್ಮ ಕೈ ಹಿಡಿದು ಸದಾ ನಿಮ್ಮವಳಾಗಿರ್ಬೇಕು ಅಂತ ನನ್ನ ಆಸೆ. ಆದರೆ ನಿಮ್ಮ ಆಸೆ ಏನು ಅಂಕಲ್? ತೊಳೆ ಲೆಟ್ರನ್ನ. ನನಗೆ ಬಂದ್ರೆ ಲವ್ ಲೆಟರ್ ನೀವೇ ಯಾಕೆ ಕಿತ್ತಾಡ್ತೀರಿ? ಇಲ್ಲ, ನನಗೆ ನಾನು ಬಂದಿದ್ದೇನೋ ಅಂತ. ಏಪ್ರಿಲ್ ಫೂಲ್. ಹರಿಯಾ ತೂಗಿ ಸನಿಹ ಬಂದ
ಸೇರಿ ಬರುವೆ ನಾನು ನನ್ನ ಬಾಳ ಬಂಗಾರ ನೀನು ಬೆಳಕು ನೀನು ಕಿರಣ ನಾನು ನಿನ್ನ ಕೂಡಿ ಹೊಂಬಿಸಿಲ್ಲ ಬಾಳು ನಿನಗೆ ನಾನು ನನಗೆ ನೀನ್ ಆಫೀಸಿಂದ ಬರ್ತಾ ಒಂದ್ ಎರಡ್ ಕಿಲೋ ರವೆ, ಒಂದ್ ಕಿಲೋ ಸಕ್ಕರೆ, ಒಂದು 100 ಗ್ರಾಂ ಒಣದ್ರಾಕ್ಷಿ, ಒಂದ್ 100 ಗ್ರಾಂ ಗೋಡಂಬಿ, ಹಾಗೆ ಸ್ವಲ್ಪ ತರಕಾರಿ ತಂದ್ಬಿಡಪ್ಪ. ಏನು ಮನೇಲಿ ಸಿಹಿ ಜ್ವರ ಮಾಡೋ ಹಾಗಿದೆ ನಮ್ಗೇನಾದ್ರು? ಏನಪ್ಪ ಆ ಸಿಹಿನ ನಾನ್ ನಿನ್ ಕೊಡ್ದೆ ಇರ್ತೀನ? ಒಂದ್ ವೇಳೆ ನಾನ್ ಕೊಡಕ್ ಮರ್ತರು, ನನ್ನ ಮಗಳ ಅನುಪಮ ಕೊಡ್ದೆ ಇರ್ತಾಳ ಅಂದಾಗೆ ನನ್ನ ಮಗಳ ಕೇಸರಿ ಬಾತ್ ಮಾಡ್ತಿದ್ರೆ ಏನು ವಾಸನೆ, ಏನು ವಾಸನೆ! ಅಲ್ಲ ಸ್ವಾಮಿ, ನಾನಿನ್ನು ಅಂಗಡಿಯಿಂದ ರವೆನೇ ತಂದಿಲ್ಲ, ಆಗ್ಲೇ ವಾಸನೆ ಹೇಳ್ತಿದ್ದೀರಲ್ಲ. ಹೌದಲ್ವಾ, ತಗೋ ಇಟ್ಕೊಳ್ಳಿ, ನಾನು ಆಮೇಲೆ ತಗೋತೀನಿ. ಅಲ್ಲ ಅಲ್ಲಪ್ಪ ಇರ್ಲಿ ಬಿಡಿ. ಡಿಂಗ್ರಿ ಮೇಲಕ್ಕೆ ಎತ್ತು ಬಾರು. ಅಯ್ಯೋ ಲೋ ಬೂತ್ ಗುಂಬಳಕಾಯಿ, ಈ ಕರಾಟೆ ಕಲಿಯೋದನ್ನ ಬಿಟ್ಬಿಟ್ಟು ಬಾಕ್ಸಿನ್ ಕಲ್ತ್ಕೊಳ್ಳೋ ಅಂತ 5 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ, ನೀನು ಕೇಳ್ತಾನೆ ಇದೀಯ. ನಿನಗೂ ಬುದ್ಧಿ ಇಲ್ಲ, ಆ ಬ್ರೂಸ್ಲಿಗೂ ಬುದ್ಧಿ ಇಲ್ಲ. ಲೋ ಓಂಪುಡಿ, ನನ್ ಬಗ್ಗೆ ಅಥವಾ ನನ್ ಬ್ರೂಸ್ಲಿ ಬಗ್ಗೆ ಏನಾದ್ರು ಮಾತಾಡ್ರೆ ನಿನ್ನ ಹುಟ್ಟಲಿಲ್ಲ ಅಂದ್ಬಿಡ್ತೀನಿ ನೋಡು. ಅಂದಿರಿ ಏನ ಮಾಡ್ತೀರ? ಹೇಳಮೇಲೆ ಸಾಯಿಸ್ಬಿಡ್ತಿದ್ನಲ್ಲಪ್ಪ. ಏನ್ರೋ ಇದು ನಿಮ್ಮ ಮಂತ್ರ? ನೀನ್ ನೋಡಿದ್ರೆ ಬ್ರೂಸ್ಲಿ ಬ್ರೂಸ್ಲಿ ಅಂತ ಬೆಡ್ಕೋತೀಯ, ಇವನ್ ನೋಡಿದ್ರೆ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಅಂತ ಬೆಡ್ಕೋತಾನೆ. ಅಲ್ರು
ಭಾರತ ದೇಶದಲ್ಲಿ ಹುಟ್ಟಿ ಕನ್ನಡ ನಾಡಿನ ಅನ್ನ ತಿಂದು ಹೊರದೇಶದವ್ರನ್ನ ಹೊಗಳ್ತಾ ಒಳ್ಳೆ ಹುಚ್ಚನಾಗಲ ಕಚ್ಚಾಡ್ದ ಕಚ್ಚಾಡ್ತಿರಲ್ರು. ನನ್ ನೋಡ್ರು, ನಾ ತಿಂತಾರದು ಕನ್ನಡ ನಾಡಿನ ಅನ್ನ, ನಾನು ಹೊಗಳ್ತಾರದು ನನ್ನ ಗುರು ಕನ್ನಡ ಕಂಠೀರವ ನಟ ಸಾರ್ವಭೌಮ ರಾಜಕುಮಾರ. ಏನೋ ಮುಕುಂದ, ಇವನು ನಮ್ಮನ್ನ ಹುಚ್ಚನಾಗಿದ್ದಾನಲ್ಲೋ? ಏನೋ ಇವನು ನಮ್ ಕೈ ರುಚಿ ತೋರ್ಸೋಣವೇನೋ? ಏನ್ರೋ ಏನ್ ಮಾಡ್ತೀರಾ? ಅನಂತೋ, ನಮ್ಮ ಅನುಪಮ ಕೇಸರಿ ಬಾತ್ ಮಾಡಿದಾಳೆ, ಏನ್ ರುಚಿ ಅಂತೀಯ? ತಿನ್ನೋಡು ತಿನ್ನೋಡು. ಬಹಳ ಚೆನ್ನಾಗಿದೆ.
ನನ್ನ ಲೈಫ್ನಲ್ಲಿ ಇಷ್ಟೊಂದು ರುಚಿಯಾಗಿರೋ ಕೇಸರಿ ಭಾತ್ ನಾನು ತಿಂತಾ ಇರೋದು ಇದೇ ಫಸ್ಟ್ ಟೈಮ್. ಹೌದಾ? ಅಂದಾಗೆ ನಿನಗೆ ಮುಖ್ಯವಾದ ವಿಷಯನೇ ಹೇಳೋಕ್ ಮರ್ತು ಬಿಟ್ಟಿದ್ದೆ. ಇವತ್ತು ಗಂಡನ ಕಡೆಯವರು ಅನುಪಮ ನೋಡಕ್ ಬಂದಿದ್ರು. ಅನಂತು, ನನ್ಗೊಂದು ಆಸೆ ನೆರವೇರಿಸ್ಕೊಡ್ತೀಯಪ್ಪ? ಮಗಳನ್ನ ನೀನೇ ಮದುವೆ ಆಗು ಅಂತಾರೆ. ಏನು? ನನ್ನ ಮಗಳ ಮದುವೆನಾ? ಮದುವೆನಾ? ನೀನೇ ನೀನೇ ನಿಂತು ನಡೆಸ್ಕೊಡ್ಬೇಕಪ್ಪ. ಅನುಪಮ ನೋಡಕ್ ಬಂದಿದ್ದ ಗಂಡಿನ ಕಡೆಯವರು ಅವಳನ್ನ ಒಪ್ಕೊಂಡ್ಬಿಟ್ರಪ್ಪ. ಬಹಳ ಸಂತೋಷ. ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಲ್ಲಪ್ಪ. ಏನು ಹೇಳಿ, ಸಾಧ್ಯವಾದ್ರೆ ಮಾಡ್ತೀನಿ. ಏನೂ ಇಲ್ಲ, ಮುಂದಿನ ತಿಂಗಳಲ್ಲೇ ಮದುವೆ ಮುಗಿಸ್ಕೊಡ್ಬೇಕು ಅಂತ ಹುಡುಗನ ತಂದೆ ಕೇಳ್ತಿದ್ದಾರೆ. ನೀನು ದೊಡ್ಡ ಮನಸ್ಸು ಮಾಡಿ 5,000 ರೂಪಾಯಿ ಸಾಲ ಕೊಟ್ಟರೆ ನನ್ನ ಹತ್ರ ಇರೋ ಹಣನೂ ಸೇರಿಸಿ ಮದುವೆ ಮುಗಿಸ್ತೀನಿ. ಅಯ್ಯೋ, ನೀನೇನು ಯೋಚನೆ ಮಾಡಬೇಡ. ನನ್ನ ಇನ್ಶೂರೆನ್ಸ್ ಹಣ ಬಂದ ಕೂಡಲೇ ನೀನು ಸಾಲ ಕೊಟ್ಬಿಡ್ತೀನಿ. ಸರಿ, ನಾನು ಏರ್ಪಾಡು ಮಾಡ್ತೀನಿ. ಅನಂತು, ನನಗೆ ಗೊತ್ತು ಕಣೋ, ನನ್ನಂತೂ ನನ್ನ ಕೈ ಬಿಡಲ್ಲ, ಸಹಾಯ ಮಾಡೇ ಮಾಡ್ತಾನೆ ಅಂತ ಗೊತ್ತು ಕಣೋ. ಗೊತ್ತು ಕಣೋ, ಗೊತ್ತು ಗೊತ್ತಪ್ಪ. ನನ್ನ ಈ ದಿನ ಗಂಡಿನ ಕಡೆಯವರು ನೋಡ್ಕೊಂಡು ಹೋಗೋಕೆ ಬಂದಿದ್ರು. ಅವ್ರಿಗೆ ಒಪ್ಪಿಗೆ ಆಯ್ತಂತೆ. ಹಾಗೇನು? ಕಂಗ್ರ್ಯಾಚುಲೇಷನ್ಸ್. ನನ್ನ ಮದುವೆ ವಿಷಯ ಹೇಳಿದ್ರೆ ಇವ್ರಿಗೆ ಸ್ವಲ್ಪನೂ ದುಃಖನೇ ಆಗ್ಲಿಲ್ಲ. ಚೇಚೆ, ಯಾಕೆ ದುಃಖ ಪಡ್ತಾರೆ? ನನ್ನ ಮದುವೆ ಆಗ್ಬೇಕು ಅಂತ ಇವ್ರಿಗೇನು ಆಸೆ ಇಲ್ವಲ್ಲ? ನಾನ್ ತಾನೇ ಆಸೆ ಪಟ್ಟೆ. ಏನು ಇದು? ಹೆಣ್ಣಿನ ಪಕ್ಕದಲ್ಲಿ ಇರಬೇಕಾದ್ರೆ ನಿನ್ನ ಹೆಸರು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಲಿಸ್ಟ್ ನಲ್ಲಿ ಇದೆಯಲ್ಲೋ? ಒಟ್ಟಿನಲ್ಲಿ ನನ್ನ ಹೆಸರು ಲಗ್ನ ಪತ್ರಿಕೆಯಲ್ಲಿ ಇದೆಯಲ್ಲ. ಅನಂತು,
ಕಣ್ಣೀರು? ಏನಿಲ್ಲ, ಹೊಗೆ ಹೋಯ್ತು, ಕಣ್ಣೂರಿದ್ದಾಯ. ಅನಂತಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ, ಕೈ ಬಿಟ್ಟೋಗೋಣ ಅಂತಿದ್ದೆ. ಆತ ಸೀಟ್ಗೆ ಏರ್ಪಾಡು ಮಾಡೋಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ನೀವು ಕೂತ್ಕೊಳ್ಳಿ, ಅಲ್ಲೇ ಸಿಗ್ತಾನೆ. ಸರಿ. ನೀವು ಹುಟ್ಟೋದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಹೋದ ತಕ್ಷಣ ಕಾಗದ ಹಾಕ್ತಿಲ್ಲ, ಮರಿಬೇಡ. ಏನಮ್ಮ, ಅನು ಕಾಗದ ಹಾಕೋದು ಮರೆತರು, ನೀವು ಅವ್ರಿಗೆ ಹೇಳಿ ಹಾಕಿಸ್ಬೇಕು. ಅಮ್ಮ, ನಮ್ಮ ಅನುಪಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಇಲ್ಲದೇ ಇರೋ ಹುಡುಗಿ, ನಿಮ್ಮ ಕ್ಷೇಮಕ್ಕೆ ತಪ್ಪದೆ ಲೆಟ್ರ್ ಬರೀತೀರಿ. ಆಯ್ತಮ್ಮ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಬರ್ತೀವಿ. ಮ್ಯಾನೇಜರ್ ನಿಮ್ಮನ್ನ ಫೈಲ್ ತರ ಕೇಳಿದ್ರು ಸರ್. ಮೇ ಐ ಕಮ್ ಇನ್ ಸರ್? ಯೆಸ್, ಕಮ್ ಇನ್. ವಾಟ್ಸ್ ದಿಸ್? ಸರಿ ಸರ್. ಇಲ್ಲ, ಅನುಪಮ ನನ್ನನ್ನು ಪ್ರೀತಿಸಲಿಲ್ಲ, ನನ್ನನ್ನು ಪ್ರೀತಿಸಲಿಲ್ಲ. ನಾನೇ ಅವಳನ್ನು ತುಂಬ ಪ್ರೀತಿಸ್ಬಿಟ್ಟೆ, ಹುಚ್ಚುಚ್ಚಾಗ್ಬಿಡ್ತಿದ್ದೆ. ಅವಳಿಗೆ ನನ್ನನ್ನು ಮದುವೆ ಆಗಬೇಕು ಅಂತ ಇಷ್ಟ ಆಯ್ತಿದ್ರೆ
ಅವಳ ತಂದೆ ಹತ್ರ ಹೇಳ್ತಿದ್ರು, ಇಲ್ಲ ನನ್ನ ಹತ್ರನೇ ಹೇಳ್ತಿದ್ರು. ನಾನು ತಪ್ಪಾಡ್ಬಿಟ್ಟೆ. ನಾನು ಅವಳನ್ನ ಪ್ರೀತಿಸು ಹಾಗೆ ಅವಳು ನನ್ನನ್ನು ಪ್ರೀತಿಸ್ತಾಳೆ ಅನ್ಕೊಂಡೆ. ನಾನು ಅವಳ ಹತ್ರ ಹೋಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಅವಮಾನ ಮಾಡಿಸ್ಕೊಳ್ಳಿಲ್ಲ, ಅವಮಾನ ಮಾಡಿಸ್ಕೊಂಡೆ. ಅದೇ ನನ್ನಿಂದಾನೇ ನನ್ ಗೌರವ ಹಾಳಾಯ್ತು, ನನ್ನಿಂದಾನೇ ನನ್ ಗೌರವ ಹಾಳಾಯ್ತು. ಇದಕ್ಕೆಲ್ಲ ಕಾರಣ ನೀನೇ, ಇದಕ್ಕೆಲ್ಲ ಕಾರಣ ನೀನೇ, ಇದಕ್ಕೆಲ್ಲ ಕಾರಣ ನೀನೇ. ನಥಿಂಗ್ ಟು ವರಿ, ಇಟ್ಸ್ ಓನ್ಲಿ ಎ ಮೈನರ್ ಮೆಂಟಲ್ ಅಪ್ಸೆಟ್. ಇವರ ಮನಸ್ಸು ನೋವಾಗುವಂತ ಏನೋ ಒಂದು ಘಟನೆ ನಡೆದಿದೆ. ಇವರು ಅದನ್ನು ಬೇರೆಯವ್ರಿಗೆ ಹೇಳದೆ ತಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಅದನ್ನು ಬಾಯ್ಬಿಟ್ಟು ಹೇಳಿದ್ರೆ ಸ್ಟ್ರಕ್ ಆಗಿರೋ ಬ್ರೈನ್ಗೆ ಸ್ವಲ್ಪ ರಿಲೀಸ್ ಸಿಗುತ್ತೆ. ಇವನ್ ಕ್ಯಾರೆಕ್ಟರ್ ಹಾಗೆ ಡಾಕ್ಟ್ರೆ, ಓಪನ್ ಆಗಿ ಯಾರ ಹತ್ರನೂ ಮಾತಾಡಲ್ಲ. ನಮ್ಮೆಲ್ರಿಗೂ ಇವನೇ ಮಾರ್ಗದರ್ಶಕನಾಗಿದ್ದ. ಇತ್ತೀಚೆಗೆ ಇವನೇ ಕಾಯಿಲೆ ಬಿದ್ದ ಮಗು ಥರ ಡಲ್ ಆಗಿರ್ತಾನೆ. ಇನ್ನೇನು ಭಯ ಪಡಬೇಕಾಗಿಲ್ಲ. ಇವರು ತಮ್ಮ ಮನಸ್ಸನ್ನ ಸ್ವಲ್ಪ ಫ್ರೀ ಮಾಡ್ಕೊಂಡ್ರೆ ಮೊದಲಾಗಿ ಆಕ್ಟಿವ್ ಆಗಿರ್ಬೋದು. ನೋಡಿ, ಮನುಷ್ಯ ಸಾಮಾನ್ಯವಾಗಿ ತನ್ನ ಕಷ್ಟನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ. ಸದ್ಯಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ಮಲಗುವಾಗ ತಗೊಳ್ಳಿ. ಮೊದಲಿನಿಂದ ನಾನು ಹೇಳ್ತಾನೆ ಇದ್ದೆ, ಮನಸ್ಸಲ್ಲಿರೋ ಆಸೆನ ಮುಚ್ಚು ಮರೆಯಲ್ಲದೆ ಓಪನ್ ಆಗಿ ಕೇಳು ಅಂತ. ನೀ ಕೇಳಿದ್ಯಾ? ನೋಡು, ಇನ್ಮೇಲಾದ್ರೂ ನೀ ಸಂತೋಷವಾಗಿರ್ಬೇಕು ಅಂತ ಹಾಗಿದ್ರೆ ನಿನ್ ಸಂಕೋಚನೆ ಬಿಟ್ಟು ಓಪನ್ ಮಾತಾಡೋದ್ರು ಕಲ್ತ್ಕೊ. ಅಲ್ರಿ ಗೋವಿಂದಯ್ಯನವರೇ, ಮಾತೆತ್ತಿದ್ರೆ ಅಳಿಮಯ್ಯ ಅಳಿಮಯ್ಯ ಅಂತ ಕೂಗ್ತಿದ್ರಿ, ಅದನ್ನ ಕಾರ್ ರೂಪಕ್ಕೆ ಏನಾದರೂ ತಂದ್ರ? ಈಗ ನೋಡಿ, ನಿಮ್ಮ ಮಗಳು ಮದುವೆ ಆಗಲಿಲ್ಲ ಅಂತ ಹುಚ್ಚಿಡೋನ್ ಹಾಕೊಳ್ತಿದ್ದಾನೆ. ಅಲ್ರಯ್ಯ, ಈತ ನನ್ನ ಮಗಳನ್ನ ಮನಸ್ಸಲ್ಲೇ ಪ್ರೀತಿಸ್ತಿದ್ರೆ ನನಗೆ ತಾನೇ ಹಾಕಿ ಗೊತ್ತಾಗ್ಬೇಕು. ಬಾಯಿ ಬಿಟ್ಟು ಒಂದ್ಸಲ ನಾನು ಅನುಪಮಣ್ಣ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ರೆ ನಿಂತ ಜಾಗದಲ್ಲೇ ತಾಳಿ ಕಟ್ಟಿಸ್ಬಿಡ್ತಾ ಇದ್ನಲ್ರಪ್ಪ. ಅಯ್ಯೋ ಭಗವಂತ, ನಮ್ಮ ಮೇಲೆ ನೀನು ಸ್ವಲ್ಪ ದಯ ಇಲ್ದೆ ಹೋಯ್ತಲ್ಲೋ. ನೋಡಿ, ನಡೆದು ಹೋದ ವಿಷಯಕ್ಕೆ ಎಲ್ಲರೂ ಸೇರ್ಕೊಂಡು ಯಾಕೆ ಗಲಾಟೆ ಮಾಡ್ತೀರಿ? ಐ ಜಸ್ಟ್ ವಾಂಟ್ ಸಮ್ ಪೀಸ್ ಆಫ್ ಮೈಂಡ್. ಇಮೇಲ್
ಅಣ್ಣ ಅಣ್ಣ. ಏನ್ ರಾಮ? ಅಣ್ಣ, ನಾನು ಕಣ್ಣಿಲ್ದೆ ಕುರುಣಾಗಿದ್ರು ನಿನ್ನಗು ನಿನ್ ಮಾತು ಕೇಳಿ ಸಂತೋಷವಾಗಿರ್ತಿದ್ದೆ. ಆದ್ರೆ 3 ವರ್ಷದಿಂದ ಯಾವಾಗಲೂ ಮೌನವಾಗಿರ್ತೀಯ, ನಗುನೂ ಇಲ್ಲ ಮಾತು ಇಲ್ಲ. ಇದನ್ನೆಲ್ಲ ನೋಡಿದ್ರೆ ನಾನು ಯಾಕಾದ್ರೂ ಬದುಕಿದ್ದೀನೋ ಅನ್ಸುತ್ತೆ ರಾಮು. ಹೌದಣ್ಣ, ಮೊದ್ಲಾದ್ರೂ ಮನೆ ತುಂಬ ನಿನ್ ಸ್ನೇಹಿತರಿದ್ರು, ಅವರೆಲ್ಲ ಮದುವೆ ಮಾಡ್ಕೊಂಡು ದೂರ ಹೊರಟೋದ್ರು. ಈಗ ಈ ಮನೇಲಿ ಉಳಿದಿರೋರು ನೀನು ನಾನು. ನೀನು ಮದುವೆ ಮಾಡ್ಕೊಂಡು ಯಾಕಣ್ಣ ನಗ್ನಗ್ತ ಸುಖವಾಗಿರಬಾರ್ದು? ನನ್ನ ಅತ್ತಿಗೆ ಕೈಲಿ ಊಟ ಮಾಡೋ ಅದೃಷ್ಟ ನನಗಿಲ್ವೇನಣ್ಣ? ಅಳ್ಬೇಡ ರಾಮ, ಅಳ್ಬೇಡ. ಇನ್ಮೇಲೆ ನಿನಗೋಸ್ಕರ ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ, ನಗ್ನಗ್ತಾ ಇರ್ತೀನಿ. ಏನಿದು 12 ದಿನದಿಂದಲೂ ಮನೆಗೆ ಬೀಗ ಹಾಕಿದೆಯಲ್ಲ, ಗೋವಿಂದಯ್ಯ ಎಲ್ಲೋಗಿದ್ದಾರೆ? ಅನಂತು ನನ್ನ ಅಳಿಯ ಬಸ್ ಆಕ್ಸಿಡೆಂಟ್ ತೀರ್ಕೊಂಡ್ಬಿಟ್ರಪ್ಪ, ತೀರ್ಕೊಂಡ್ಬಿಟ್ರು. ನನ್ನ ಮಗಳನ್ನು ಮಗುನು ಕರ್ಕೊಂಡು ಬಂದ್ಬಿಟ್ಟೆಪ್ಪ. ಅನಂತು, ಆಟೋದವನಿಗೆ ದುಡ್ಡು ಕೊಡ್ಬೇಕು, ಒಂದು 10 ರೂಪಾಯಿ ದುಡ್ಡು ಕೊಟ್ಟಿರು, ಆಮೇಲೆ ಕೊಡ್ತೀನಿ. ಅಳ್ತಾ ಇದ್ರೆ ಏನ್ ಪ್ರಯೋಜನ? ನಮ್ ನಮ್ ಹಣೆಯಲ್ಲಿ ಬರ್ದದನ್ನ ತಪ್ಪಿಸಕಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ, ವಯಸ್ಸಾಗಿರೋ ನಿಮ್ ತಂದೆಗೋಸ್ಕರನಾದ್ರೂ ನೀವು ಧೈರ್ಯವಾಗಿರ್ಬೇಕು. ಇಲ್ಲಿದ್ರೆ ನಿಮ್ ಯೋಚನೆಯಲ್ಲಿ ಅವರು ಬಹಳ ಗರ್ಗ ಬಿಡ್ತಾರೆ. ಯೋಚನೆ ಮಾಡ್ಬೇಡಿ, ನಿಮ್ ಕಷ್ಟಕ್ಕೆ ನಾನು ಯಾವಾಗ್ಲೂ ಸಹಭಾಗಿ. ನಿಮ್ ತಂದೆಗೋಸ್ಕರ, ಈ ಮಗುಗೋಸ್ಕರ ನೀವ್ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ಎಲ್ಲಿ ಕೊಡಿ ಆ ಮಗುನ. ಯಾಕೆ ಮರಿ ಅಳ್ತಾ ಇದೀಯಾ? ಗಿಳಿ 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 ಗಿಳಿ. ಅದೇ ಅಲ್ಲೇ
ಚಾಕ್ಲೇಟ್ ಹಿಂಗ್ ಮಾಡ್ಬಿಟ್ಟಿದಾರೆ, ಗಟ್ಟಿ ಬಿಟ್ಟಿದ ಚಳಿಗೆ. ಇದು ಬೇಡ, ಇದೇ ತಿನ್ನ. ಇದು ಬೇಕಾ? ಆಮೇಲೆ ಅಮ್ಮ ತಾಯಿ ಸಂತೋಷವಾಗಿ ಸಾಯಬೇಕಾದ ವಯಸ್ಸಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಾ ಉಸಿರು ಬಿಡಬೇಕಾಗಿದೆಯಲ್ಲಮ್ಮ. ಅಮ್ಮ ನನ್ನ ಮಗಳು ಚಿಕ್ಕ ವಯಸ್ಸಿನಲ್ಲೇ ವಿಧವೆ ಆಗ್ಬಿಟ್ಲು. ಕುಂಕುಮ ಇಲ್ಲದೆ ಇರೋ ಅವಳ ಹಣೆ ನನ್ನಿಂದ ನೋಡಕ್ ಆಗ್ತಾ ಇಲ್ವಲ್ಲೆ ತಾಯಿ, ಆಗ್ತಾ ಇಲ್ವಲ್ಲೆ ಅಮ್ಮ. ಅಮ್ಮ ಅಮ್ಮ ಕೃಪೆ ತೋರಮ್ಮ, ನನ್ನ ಮಗಳ ಬದುಕುಗೊಂದು ದಾರಿ ತೋರ್ಸಮ್ಮ, ದಾರಿ ತೋರ್ಸಮ್ಮ, ದಾರಿ ತೋರಿಸು. ಪ್ರಪಂಚನೇ ಮರೆತು ಬಿಡ್ತಾನೆ. ಇದ್ಯಾವುದು? ಫಾರ್ ಆಪಲ್. ಇದ್ಯಾವುದು? ಫಾರ್ ಆಪಲ್. ವೆರಿ ಗುಡ್. ಫಾರ್ ಆಪಲ್. ಬರೀ B for bat. B for bat. C for cat. C for cat. ಇಂಗ್ಲಿಷ್ನಲ್ಲಿ ಟೈಗರ್. ಗೊತ್ತಾಯ್ತಾ? ಗೊತ್ತಾಯ್ತು. ವಿಜಯ್, ನನ್ನ ಒಂದು ಗ್ಲಾಸ್ ನೀರು ತರ್ತೀಯ? ತಗೊಂಡು. ನೀರ್ ಹಾಕ್ದೆ ತಗೊಳ್ಳಿ, ತಲೆ ಒರೆಸ್ಕೊಳ್ಳಿ. ಅನಂತು ಯಾರು? ನಾನು ಗೋವಿಂದಯ್ಯ. ಬೇಗ ಬಾಗಿಲು ತೆಗಿ.
ಅನಂತು ಅನಂತು ಮಗುಗ್ ತುಂಬಾ ಜ್ವರ, ಬಹಳ ನರಳಾಡ್ತಾ ಇದ್ದಾನೆ. ಮಧ್ಯರಾತ್ರಿ ನನ್ಗೆ ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ನೀವೇನ್ ಹೆದರ್ಕೋಬೇಡಿ, ನಾನೀಗಲೇ ಡಾಕ್ಟರ್ ಕರ್ಕೊಂಡು ಬರ್ತೀನಿ, ನಿಮ್ಮ ಮನೆಗೆ ಹೋಗಿ. ನಿಮಗೆ ತುಂಬಾ ತೊಂದರೆ ಆಗುತ್ತೋ ಏನೋ, ಏನು ಯೋಚನೆ ಮಾಡಬೇಡಿ, ನೀವು ನಡೀರಿ, ನಾನು ಬರ್ತೀನಿ. ಎಷ್ಟಿದೆ ಟೆಂಪರೇಚರ್ ಡಾಕ್ಟರ್? 104 ಇದೆ. ಅಂತೂ ಒಳ್ಳೆ ಸಮಯಕ್ಕೆ ನಾನು ಕರ್ಕೊಂಡು ಬಂದ್ರೆ, ಇನ್ನು 1 ಅವರ್ ಲೇಟ್ ಆಗಿದ್ರು ಮಗುಗೆ ತುಂಬಾ ತೊಂದರೆ ಆಗ್ತಿತ್ತು. ತಗೊಳ್ಳಿ ಪಿಲ್ಸ್ನ, 2 ಗಂಟೆಗೆ ಒಂದು ಬಾರಿ ಪುಡಿ ಮಾಡಿ ನೀರಲ್ಲಿ ಕುಡಿಸಿ, ಮತ್ತೆ ನಾಳೆ ಬಂದು ನೋಡ್ತೀನಿ. ಸರಿ. ವಿಜಿ ಕಣ್ಬಿಡು ನೋಡು. ಅಮ್ಮ ಅಮ್ಮ, ಈ ಔಷಧಿನ ಕುಡಿ. ಮರಿ ಬೇಡ. ಕುಡಿಯಪ್ಪ. ಬೇಡ. ನೋಡು ಸ್ವಲ್ಪನೇ ಇರೋದು, ಕುಡಿ. ಬೇಡ ಅಪ್ಪ 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 ಅಪ್ಪ. ಔಷಧಿ ಕೊಡಿ, ನಾನೇ ಕುಡಿಸ್ತೀನಿ. ವಿಜಯ್ ವಿಜಯ್, ಇಲ್ಲಿ ಸ್ವಲ್ಪ ಬಾಯಿ ತೆಗಿ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅನುಪಮಳನ್ನು ನನ್ನಿಂದ ದೂರ ಮಾಡಿದೆ. ಈಗ ಅವಳ ಮಗನ್ನು ನನ್ನಿಂದ ದೂರ ಮಾಡಬೇಡ ತಂದೆ. ನಿನ್ಗೇನಾದ್ರೂ ಈ ಮಗು ಪ್ರಾಣದ ಮೇಲೆ ಆಸೆ ಇದ್ರೆ ಅದಕ್ಕೆ ಬದಲು ನನ್ನ ಪ್ರಾಣ ತಗೊಂಡು ಈ ಮಗು ಜೀವ ಉಳಿಸು. ಅಂಕಲ್ ಅಂಕಲ್, ನನ್ ಯಾರು ಔಟ್ ಮಾಡಕ್ಕಾಗಲ್ಲ, ನಡೀರಿ ಮನೆಗೋಣ, ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ? ಬೆಳಿಗ್ಗೆನೆ ಎದ್ದು ಇನ್ನೊಂದ್ಸಲ ಓದ್ಕೋಬೇಕು. ಗುಡ್ ನೈಟ್ ಅಂಕಲ್. ಗುಡ್ ನೈಟ್. ಅಮ್ಮ ಅಮ್ಮ, ಏನ್ ವಿಜಿ ಇವತ್ತು ಅಂಕಲ್ಲು ಎರಡ್ ಪಾಠಕ್ಕೂ ಅರ್ಥ ಹೇಳ್ಕೊಟ್ರಮ್ಮ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಬಾರಿ ನಾನ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ರೆ ಹೊಸ ಪ್ಯಾಂಟ್ ಶರ್ಟ್ ಹೊಲ್ಸ್ಕೊಡ್ತಾರಂತೆ. ಓ ರಾಮು ಚಂಚಲ, ಬನ್ನಿ ಬನ್ನಿ. ಏನು ಸಂಸಾರ ಸಮೇತ? ಅಣ್ಣ, ನಮ್ಮ ಮಗುಗೆ ಈ ದಿನ ಹುಟ್ಟಿದಬ್ಬ. ಹೌದಾ? ನಿಮ್ಮನ್ನು ಊಟ ಕರ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮಗುಗೆ ಆಶೀರ್ವಾದ ಮಾಡಿ. ಮಕ್ಕಳಂದ್ರೆ ದೇವರ ಸಮಾನ ಅಂತಾರೆ. ಏನಮ್ಮ ಏನಮ್ಮ, ಮಗುಗೆ ಆಶೀರ್ವಾದ ಮಾಡೋ ಶಕ್ತಿ ನನಗಿಲ್ಲ. ತಗೊಳ್ಳಿ ಅಣ್ಣ, ನಿನ್ ಪ್ರೀತಿಯಿಂದ ತಲೆ ಸವರಿದ್ರು ಸಾಕು, ಅದೇ ಒಂದು ಆಶೀರ್ವಾದ. ಹಾಗೇನು, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಚಂಚಲ, ಕಣ್ಣಿಲ್ದು ನನ್ನ ತಮ್ಮನ ಕೈ ಹಿಡಿದು ಅವನ ಬಾಳಿಗೆ ಬೆಳಕಾಗಿದ್ದೀಯ. ನಿನ್ ತ್ಯಾಗನ ಎಷ್ಟು ಹೊಗಳಿದ್ರು ಸಾಲ. ಅಣ್ಣ, ನಿಮ್ ತ್ಯಾಗದ ಮುಂದೆ ನಮ್ದೇನು ಇಲ್ಲ. ನಮ್ಮ ತಂದೆ ನನ್ನ ಮದುವೆ ಮಾಡೋಕ್ಕಾಗದೆ ಕೊರ್ಗಿ ಕೊರ್ಗಿ ಪ್ರಾಣ ಬಿಟ್ರು. ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಸ್ವಂತ ಖರ್ಚಿನಿಂದ ನಮ್ಮಿಬ್ಬರಿಗೂ ಮದುವೆ ಮಾಡಿದ್ರಿ. ಅದು ಸಾಲದು ಅಂತ ಇವ್ರ ಹೆಸರಿಗೆ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಬೇರೆ ಮಾಡಿದ್ದೀರಾ.
ನಿಜಕ್ಕೂ ನೀವು ನಮ್ಮ ಭಾಗ ದೇವ್ರೋಣ. ಅಣ್ಣ ಮಧ್ಯಾಹ್ನ ಮರಿದೆ, ಊಟಕ್ಕೆ ಬರ್ತೀಯಾ ತಾನೆ? ಖಂಡಿತ ಬರ್ತೀನಿ ರಾಮ, ಖಂಡಿತ ಬರ್ತೀನಿ. ಬರ್ತೀವಣ್ಣ. ವಿಜಯ್ ಗುಡ್ ಮಾರ್ನಿಂಗ್ ಅಂಕಲ್. ವೆರಿ ಗುಡ್ ಮಾರ್ನಿಂಗ್. ನೀನು ಈ ಬಾರಿ ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ್ದಕ್ಕೆ ಎರಡು ಪ್ಯಾಂಟು ಎರಡು ಶರ್ಟ್. ಥ್ಯಾಂಕ್ ಯು ಅಂಕಲ್. ಮತ್ತಿದು 9 ಸ್ಟ್ಯಾಂಡರ್ಡ್ ಬುಕ್ಸ್. ನೀನು ಪ್ರತಿ ವರ್ಷನೂ ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಒಳ್ಳೆ ಕೆಲಸಕ್ಕೆ ಸೇರಿ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮನ ಮಾತ್ರ ಏನು ಅಂಕಲ್, ನಿಮ್ಮನ್ನು ಸುಖವಾಗಿ ನೋಡ್ಕೊಳ್ತೀನಿ. ಅಂತೂ ಕಾಲ ತುಂಬಾ ಕೆಟ್ಟೋಯ್ತು ಕಣೆ ಸರಳ. ಯಾಕೆ, ಏನಾಯ್ತು? ಅಲ್ಲ, ವಯಸ್ಸಿಗೆ ಬಂದ ಮಗ ಇದ್ರು, ಆ ಅನಂತ ಜೊತೆಲಿ ಸರ್ಸ ಆಡ್ತಾಳಂತಲ್ಲ, ಅವಳಿಗೇನ್ ಬಂತು ರೋಗ? ಯಾರೇ ಅವಳು, ಪುಣ್ಯಾತ್ ಗೀತಿ? ಇನ್ಯಾರು, ಅಲ್ಲಿ ಕೂತ್ಕೊಂಡು ಚೆಸ್ ಆಡ್ತಿರೋದನ್ನ ನೋಡ್ತಿದ್ದಾನಲ್ಲ ವಿಜಯ್, ಅವನ್ ತಾಯಿ ಅನುಪಮನ. ವಯಸ್ಸಿಗೆ ಬಂದ ಮಗ ಇದ್ರು, ಆ ಅನಂತ ಜೊತೆಲಿ ಸರ್ಸ ಆಡ್ತಾಳಂತಲ್ಲ, ಅವಳಿಗೇನ್ ಬಂತು ರೋಗ? ಯಾರೇ ಅವಳು, ಪುಣ್ಯಾತ್ ಗೀತಿ? ಇನ್ಯಾರು, ಅಲ್ಲಿ ಕೂತ್ಕೊಂಡು ಚೆಸ್ ಆಡ್ತಿರೋದನ್ನ ನೋಡ್ತಿದ್ದಾನಲ್ಲ ವಿಜಯ್, ಅವನ್ ತಾಯಿ ಅನುಪಮನ. ಲೇ ಮಲ್ಲ, ಏನು ಅಲ್ಲಿ ಕೂತ್ಕೊಂಡು ಕೇರ ಮಾಡ್ತಾ ಇದ್ದಾನಲ್ಲ ವಿಜಯ್, ಅವನ್ ತಾಯಿ ಗಂಡ ಸತ್ಮೇಲೆ ಎದುರು ಮನೆ ಅನಂತನ ಇಟ್ಕೊಂಡವಳಂತೆ. ಉಪ್ಪು ಹುಳಿ ಕಾರ ತಿನ್ನ ದೇಹ ಸುಮ್ಮನಿರುತ್ತಾ? ನಮ್ಗೆ ಯಾಕಮ್ಮ ಆಳದವ್ರ ಸುದ್ದಿ, ಬೇಗ ಬೇಗ ಚಪಾತಿ ಗೊತ್ತು. ಉಪ್ಪು ಹುಳಿ ಕಾರ ತಿನ್ನ ದೇಹ ಸುಮ್ಮನಿರುತ್ತಾ? ನಮ್ಗೆ ಯಾಕಮ್ಮ ಆಳದವ್ರ ಸುದ್ದಿ, ಬೇಗ ಬೇಗ ಚಪಾತಿ ಗೊತ್ತು. ಯಾಕೆ ವಿಜಯ್ ಏನ್ ಯೋಚನೆ ಮಾಡ್ತಿದ್ಯಾ? ತಿಂಡಿ ತಿನ್ನು ಅಂಕಲ್. ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಒಂದು ಮಾತೇನು, ನೂರು ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಅದೇನು ಹೇಳು. ನನ್ ಕಂಡ್ರೆ ನಿಮ್ ತುಂಬಾ ಇಷ್ಟ ತಾನೆ? ಹೌದು. ಹಾಗೆ ನಾನು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡಿದ್ದೇನೆ. ಅದು ನಿನ್ ದೊಡ್ಡ ಗುಣ. ನೀವು ನನ್ನ ಮತ್ತು ನಮ್ಮ ತಾಯಿ ಮೇಲೆ ತೋರಿಸಿರೋ ಪ್ರೀತಿ ವಿಶ್ವಾಸನ ಕಂಡು ಅಕ್ಕಪಕ್ಕದ ಮನೆಯವರೆಲ್ಲ ಬಹಳ ಹೊಟ್ಟೆ ಹೊರ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ ವಿಜಯ್? ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನ್ ಹೇಳು. ದಯವಿಟ್ಟು ನಾಳೆಯಿಂದ. ಅದೇನ್ ಹೇಳು. ದಯವಿಟ್ಟು ನಾಳೆಯಿಂದ, ನಾಳೆಯಿಂದ ನೀವು ನೀವು ನಮ್ಮ ಮನೆಗೆ ಬರಬೇಡಿ ಅಕ್ಕ, ನಮ್ಮನೆಗೆ ಬರಬೇಡಿ. ಯಾಕೆ? ನೀವೆಲ್ಲರ ಮನೆ ಎಕ್ಸ್ರು, ನೀವು ನಮ್ಮ ತಾಯಿನ ಇಟ್ಕೊಂಡಿದ್ದೀರಿ ಅಂತ ಏನೇನೋ ಕೆಟ್ಟ ಮಾತು ಹೇಳ್ತಿದ್ದಾರೆ ಅಂಕಲ್, ಏನೇನೋ ಕೆಟ್ಟ ಮಾತು ಹೇಳ್ತಿದ್ದಾರೆ. ಈ ವಿಷಯನ ಅಮ್ಮನ್ಗೆ ಹೇಳ್ಬೇಡಿ ಅಂಕಲ್. Thank you.
ವಿಜಯ್, ನಿಮ್ಮ ತಾಯಿ ಮದುವೆ ಮುಂಚೆ ನಾನು ಅವರನ್ನು ಮನಸಾರೆ ಪ್ರೀತಿಸ್ತಿದ್ದೆ. ಆದರೆ ನನ್ನ ಪ್ರೀತಿನ ನಿಮ್ಮ ತಾಯಿ ಹತ್ರ ಬಾಯ್ಬಿಟ್ಟು ಹೇಳೋ ಧೈರ್ಯ ನನಗಿರಲಿಲ್ಲ. ವಿಧಿ ಆಟದಲ್ಲಿ ಏನೇನೋ ನಡೆದೋಯ್ತು. ಸತ್ಯವಾಗಿ ಹೇಳ್ತೀನಿ ವಿಜಯ್, ನನ್ನ ನಿರ್ಮಲವಾದ ಪ್ರೀತಿನ ನಾನು ಯಾವತ್ತೂ ದುರುಪಯೋಗ ಪಡಿಸ್ಲಿಲ್ಲ. ಆದ್ರೆ ಊರಿನ ಜನ ಒಂದಲ್ಲ ಒಂದು ದಿನ ಹೀಗೆ ಕತೆ ಕಟ್ತಾರೆ ಅನ್ನೋದು ನನಗೆ ಹೊಳಿಲಿಲ್ವಲ್ಲ, ಅದೇ ನನ್ನ ದೊಡ್ಡ ತಪ್ಪು. ವಿಜಯ್, ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡ. ನಾನು ಹೋಗ್ತೀನಿ. ನೀವು ನನ್ನ ಮದ್ವೆಗೆ ಮುಂಚೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಒಂದು ಮಾತು ಬಾಡ್ಬಿಟ್ಟು ಹೇಳಿದ್ದಿದ್ರೆ ನಾನು ವಿಧವೇನೂ ಆಗ್ತಿರ್ಲಿಲ್ಲ. ಈ ಹುಡುಗ ನಿಮ್ಮನ್ನ ಮನೆಗೆ ಬರಬೇಡಿ ಅಂತ ಹೇಳ್ತಾನೂ ಇರಲಿಲ್ಲ. ನಿಮ್ಮ ಹಾಗೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೆ, ಆದರೆ ಅದನ್ನು ಹೇಳೋ ಧೈರ್ಯ ನನಗೂ ಇರಲಿಲ್ಲ. ಅನುಪಮ, ಊರ್ನವರು ನಿಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ರೆ ಅದನ್ನು ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ. ಅದೇ ರೀತಿ ನಿಮ್ಮ ಹೆತ್ತ ಮಗನೇ ನನ್ನನ್ನು ಮನೆಗೆ ಬರಬೇಡಿ ಅಂದರೆ ಅದನ್ನು ನಿಮ್ಮಿಂದ ಸಹಿಸೋಕ್ಕಾಗ್ತಿಲ್ಲ. ಯಾಕೆ? ನನ್ನಿಬ್ಬರಲ್ಲೂ ನಿರ್ಮಲವಾದ ಪ್ರೇಮ ಇರೋದ್ರಿಂದ. ನಮ್ಮಲ್ಲಡ್ಗಿರೋ ಆ ಪ್ರೇಮಕ್ಕೆ ಈಗ ಹೊಸದಾಗಿ ಸೇತುವೆ ಕಟ್ಟೋಕ್ಕೆ ಸಾಧ್ಯನಾ? ನೀವೇ ಹೇಳಿ. ಿರಿ ಅಂತ ಏನೇನೋ ಕೆಟ್ಟ ಮಾತು ಹೇಳ್ತಿದ್ದಾರೆ ಅಂಕಲ್, ಏನೇನೋ ಕೆಟ್ಟ ಮಾತು ಹೇಳ್ತಿದ್ದಾರೆ. ನಮ್ಮಲ್ಲಡ್ಕಿರೋ ಪ್ರೇಮಕ್ಕೆ ಈಗ ಹೊಸದಾಗಿ ಸೇತುವೆ ಕಟ್ಟೋಕೆ ಸಾಧ್ಯ? ನೀವೇ ಹೇಳಿ. ನೀವು ನನ್ನ ಮದ್ವೆಗೆ ಮುಂಚೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಒಂದು ಮಾತು ಬಾಡ್ಬಿಟ್ಟು ಹೇಳಿದ್ದಿದ್ರೆ ನಾನು ವಿಧವೇನೂ ಆಗ್ತಿರ್ಲಿಲ್ಲ. ಈ ಹುಡುಗ ನಿಮ್ಮನ್ನ ಮನೆಗೆ ಬರಬೇಡಿ ಅಂತ ಹೇಳ್ತಾನೂ ಇರಲಿಲ್ಲ. ಊರೇನು, ಜನವೇನು, ಹೆತ್ತ ಮಗನಾದ್ರೇನು, ಯಾರು ಏನು ಹೇಳಿದ್ರೂ ಚಿಂತೆ ಇಲ್ಲ. ಅವರು ನನಗೋಸ್ಕರ, ನನ್ನ ಮಗನ ಏಳಿಗೆಗೋಸ್ಕರ ತಮ್ಮ ಜೀವನೇ ತ್ಯಾಗ ಮಾಡ್ತಿದ್ದಾರೆ. ಇನ್ಮೇಲಾದರೂ ಅವರು ಸುಖವಾಗಿ ಬಾಳ್ಬೇಕು, ಅವ್ರ ಮನಸ್ಸಿಗೆ ಶಾಂತಿ ಸಿಗಬೇಕು. ಹೌದು, ಇದಕ್ಕೊಂದೇ ದಾರಿ, ನಾನು ಅವ್ರ ಕೈ ಹಿಡಿಬೇಕು, ನಾನು ಅವ್ರ ಕೈ ಹಿಡಿಲೇಬೇಕು. Thank you.
ತಗೊಳ್ಳಿ ಇದನ್ನ. ಅನಂತ ಅಂಕಲ್ಲಿ ಲೆಟ್ರ್ ನಿಮ್ಗೆ ಕೊಟ್ಬಿಡು ಅಂದ್ರು. ಅನುಪಮ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸಿದ್ದೆ, ಹಾಗೆ ನೀವು ನನ್ನನ್ನು ಪ್ರೇಮಿಸಿದ್ರಿ. ಆದರೆ ಒಬ್ರಿಗೊಬ್ರು ಬಾಯಿ ಬಿಟ್ಟು ಹೇಳ್ಕೊಳ್ಳಿಲ್ಲ. ಇದುವರೆಗೂ ನಮ್ಮಿಬ್ರು ಪ್ರೇಮ ಕೂದಿಲ್ ಮುಚ್ಚಿದ ಕೆಂಡವಾಗಿತ್ತು. ಈಗ ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ ಅನ್ನೋದು ನಮ್ಮಿಬ್ಬರಿಗೂ ತಿಳಿಯಿತು. ಅದು ಗೊತ್ತಾದ್ಮೇಲೆ ಮನಸ್ಸಿನಲ್ಲೇ ಅಡಗಿದ ಪ್ರೇಮ ದೇಹದಲ್ಲಿ ಸಂಚರಿಸೋ ಹಾಗಾಯಿತು. ಅದು ಕಾರ್ಯರೂಪದಲ್ಲಿ ಬಂದರೆ ನಿಮ್ಮ ಮಗ ಹೇಳಿದ ಹಾಗೆ ಊರಿನ ಜನ ಆಡ್ಕೊಳ್ಳೋ ಮಾತು ನಿಜವಾಗಬಹುದು. ಅದು ನಿಜವಾದರೆ ನಾನು ನಿಮ್ಮ ಮಗನ ಮುಂದೆ ಬಹಳ ಚಿಕ್ಕವನಾಗ್ಬಿಡ್ತೀನಿ ಅನುಪಮ, ಚಿಕ್ಕವನಾಗ್ಬಿಡ್ತೀನಿ. ಇಷ್ಟು ದಿನ ನಿರ್ಮಲವಾಗಿದ್ದ ನಮ್ಮ ಪ್ರೇಮ ಕೊಳಚೆ ಮಾಡೋದು ನನಗೆ ಇಷ್ಟ ಇಲ್ಲ. ಜೀವನದಲ್ಲಿ ಅನಾಥನಾದ ನಾನು ನಿಮ್ಮ ಸವಿ ನೆನಪಿನಲ್ಲಿ ನಿಮ್ಮಿಂದ ದೂರ, ಬಹಳ ದೂರ ಹೊರಟು. ನೀವು ನಿಮ್ಮ ಮಗನ ಜೊತೆ ಸದಾ ಸಂತೋಷವಾಗಿದೆ. ಪ್ರೀತಿ ವಿಜಯಗೆ ನನ್ನ ಆಶೀರ್ವಾದ. ಅಮ್ಮ